ಇಪ್ಪತ್ತ ಆರನೇದು ಬಂದು ಅವಲಕ್ಕಿ ಕೊಡ್ಲಿಲ್ಲವಲ್ಲ ಕುಚೇಲನ ಹಾಗೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಆದ್ರೂ ಕೂಡ ಪ್ರಾಸಂಗಿಕವಾಗಿ ನಾವು ಸ್ವಲ್ಪ ಹೊತ್ತು ವಿವರಣೆ ಮಾಡ್ತೇವೆ. ಗೊತ್ತಲ್ಲ ಎಲ್ಲರಿಗೆ, ಆ ಕುಚೇಲನು ಅವಲಕ್ಕಿ ಕೊಟ್ಟದ್ದು ದೇವರಿಗೆ. ಈ ಪ್ರಪಂಚದಲ್ಲಿ ನಾವು ದೇವರನ್ನು ಯಾವತ್ತೂ ಕೂಡ ಬಿಡಬಾರ್ದು. ಕಷ್ಟವಾಗಿರಲಿ ಸುಖವಾಗಿರಲಿ ಎಂದೆಂದಿಗೂ ನೀ ಸಖನಾಗಿರು. ಯಾವ ರೀತಿ ಪರಿಸ್ಥಿತಿ ಬರಲಿ, ಯಾವ ರೀತಿ ಪರಿಸ್ಥಿತಿ ಬಂದರೂ, ಎಷ್ಟು ಕಠಿಣವಾದ ಪರಿಸ್ಥಿತಿ ಬಂದರೂ ದೇವರ ಹತ್ರ ಯಾವತ್ತೂ ಕೂಡ ವೈರತ್ವವಾಗಲಿ ದ್ವೇಷವಾಗಲಿ ಕೋಪವಾಗಲಿ ಬರಲೇಬಾರ್ದು. ಯಾವತ್ತೂ ಕೂಡ ಪ್ರೀತಿಸುವಂಥ ಗುಣ ನಮಗೆ ದೇವರಲ್ಲಿ ಬೇಕು. ಯಾಕಂದರೆ ದೇವರಿಗೆಲ್ಲ ಗೊತ್ತು, ನಾವು ಊಟ ಮಾಡೋದು ಎಷ್ಟು ದಿನ ಇರಲಿಕ್ಕೆ ಆಗ್ತದೆ, ನೀರು ಕುಡಿದು ನಾವು ಎಷ್ಟು ದಿನ ಬದುಕ್ಬೋದು. ನಮ್ಮ ಪ್ರತಿನಿತ್ಯದ ಪ್ರತಿ ಕ್ಷಣದ ಒಂದು ಚಟುವಟಿಕೆಗಳು ದೇವರಿಗೆ ಅರ್ಥ ಆಗ್ತಾ ಇರ್ತದೆ. ನಾವು ಬಾಯಿ ಬಿಟ್ಟು ಹೋಗಿ ಹೇಳಬೇಕಂತಿಲ್ಲ, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು, ಏನು ಹೇಳಬೇಕಾಗಿಲ್ಲ. ಪ್ರಣಾಮ ಮಾಡುವಾಗ ನಾವು ನನ್ನನ್ನು ಉದ್ಧರಿಸು ಅಂತೇಳಿ ನಾವು ಪ್ರೀತಿಯಿಂದ ದೇವರನ್ನು ಕೇಳ್ಕೊಳ್ತೇವೆ. ಆದರೆ ದೇವರಿಗೆ ಗೊತ್ತು, ಸಣ್ಣ ಮಕ್ಕಳು ನನಗೆ ಇಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳೋದಿಲ್ಲ. ತಾಯಿಗೆ ಚೆನ್ನಾಗಿ ಗೊತ್ತು, ಇದಕ್ಕೆ ಎಷ್ಟು ಕೊಟ್ಟರೆ ಹೊಟ್ಟೆ ತುಂಬುತ್ತದೆ ಅಂತೇಳಿ. ತಾನು ಅಷ್ಟೇ ಕೊಟ್ಟೆ ಕೊಡ್ತಾಳೆ, ಹತ್ತಿರ ಮನೆಯವರು ಏನು ಬಯಲಿಗೆ ಹೋಗೋದಿಲ್ಲ, ಯಾಕೆ ಅಷ್ಟು ತಿನ್ನಿಸ್ತೀಯ ಅಂತೇಳಿ ಯಾರು ಕೇಳೋದಿಲ್ಲ. ತಾಯಿ ತನ್ನೊಂದು ಲೆಕ್ಕ ಇಟ್ಕೊಳ್ತಾಳು ಒಂದು ಪಾತ್ರೆಯಲ್ಲಿ, ಈ ಮಗುವಿಗೆ ಇಷ್ಟು ಅನ್ನ ಬೇಕಾಗ್ತದೆ ಅಂತಳು. ಅದು ಮಗು ತಿನ್ನಲಿ ತಿನ್ನದಿರಲಿ ಅದನ್ನು ಹೇಗಾದರೂ ಮಾಡಿ ಮೋಸ ಮಾಡಿ ತಿನ್ನಿಸಿಯೇ ತಿನ್ನಿಸ್ತಾಳೆ. ಹಾಗೆ ಪ್ರತಿಯೊಂದು ಜೀವಿ ಭಗವಂತನ ಬಳಿಗೆ ಹೋಗಬೇಕಾದ್ರೆ ಎಷ್ಟೊಂದು ರೀತಿಯ ಪವಿತ್ರತೆ ಬೇಕು, ಯಾವ ರೀತಿದಕ್ಕೆ ಟ್ರೈನಿಂಗ್ ಕೊಟ್ಟರೆ ಇದು ಪ್ಯೂರಿಫೈ ಆಗ್ತದೆ, ಯಾವ ಎಲ್ಲಿ ಹೊಡೆದ್ರೆ ಈ ಜೀವಿ ನನ್ನ ಬಳಿಗೆ ತಿರುಗುತ್ತಾನೆ ಅಂತೇಳಿ ನಮ್ಮ ತಂದೆ ತಾಯಿಯಾದ ಭಗವಂತನಿಗೆ ಚೆನ್ನಾಗಿ ಗೊತ್ತು. ನಮಗೆ ಯಾವ ಲೆಕ್ಕದಲ್ಲಿ ಡೋಸ್ ಕೊಟ್ಟರೆ ಇದು ನನ್ನನ್ನು ಕೃಷ್ಣ ಅಂತ ಕರೆಯುತ್ತದೆ ಅಂತ ಅದಕ್ಕೆ ದೇವರಿಗೆ ಚೆನ್ನಾಗಿ ಗೊತ್ತು. ಆದ ಕಡೆ ನಮ್ಮನ್ನು ಇವತ್ತು ನಾನು ಇವತ್ತು ನಿನ್ನೆಲ್ಲ ನೋಡಿದವ, ಎಷ್ಟೋ ಕೋಟಿಗಟ್ಟಲೆ ಜನ್ಮದಿಂದ ನಮ್ಮ ನೋಡ್ತಾ ಇದ್ದಾನೆ, ಎಷ್ಟು ಜನ್ಮದಿಂದ ನಾವು ಅವನನ್ನು ಬಿಟ್ಟು ಹೋದ ಬಂದು ಅಲ್ಲಿಂದ ವೈಕುಂಠ ಲೋಕದಿಂದ ನಾವು ಬಂದು ತುಂಬ ವರ್ಷಗಳಾಯಿತು, ಕೋಟಿಗಟ್ಟಲೆ ವರ್ಷಗಳು ಅರಿಯಿರ್ಬೋದು. ಸೊ ದೇವರಿಗೆ ಇನ್ನೂ ನಮ್ಮನ್ನು ಬಿಡುವಂಥ ಪ್ರಸಂಗ ಮಾಡಲಿಲ್ಲ, ಇನ್ನೂ ಅವ ಬಿಡುವ ಪ್ಲಾನ್ ಇದ್ದರೆ ನಾವಿಲ್ಲಿ ಜೊತೆ ಸೇರೋಲ್ಲ. ಸೊ ಇನ್ನಮ್ಮನು ತನ್ನ ಮುಷ್ಟಿಯಲ್ಲಿ ಇಟ್ಟಿದ್ದಾನೆ, ತನ್ನ ನಮ್ಮ ಎಲ್ಲ ಅಗ್ಗವನ್ನು ಹಿಡಿದು ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಇನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಕರ್ಕೊಂಡು ಹೋಗುವಾಗ ಮತ್ತೆ ಆ ಊರಿದು ನೇಚರ್ಗೆ ನಾವು ಸೆಟಪ್ ಆಗಬೇಕಾದ್ರೆ ಇಲ್ಲಿಂದ ಟ್ರೈನಿಂಗ್ ಕೊಡ್ತಾನೆ ಬರಬೇಕವ. ಮತ್ತು ಒಮ್ಮೆಲೆ ಅಲ್ಲಿಕೊಂಡು ಹೋಗಿ ನಮಗೆ ಒಮ್ಮೆಲೆ ಕೃಷ್ಣ ಯಾರು ರಾಮ ಯಾರು ರಾಧೆ ಯಾರು ಅಂತ ಅಲ್ಲಿ ಹೋಗಿ ಕೇಳಬಾರ್ದಲ್ವ. ಇಲ್ಲಿಂದಲೇ ನಮಗೆ ಸ್ವಲ್ಪ ಸ್ವಲ್ಪ ಇದು ರಾಮ ಇದು ಕೃಷ್ಣ ಇವನ ನೇಚರ್ ಹೀಗೆ, ಈಗ ಮಾಡಿದ್ರೆ ಇವನು ಖುಷಿ ಆಗ್ತದೆ, ಈಗ ಮಾಡಿದ್ರೆ ಇವನು ಕೋಪ ಬರ್ತದೆ, ಎಲ್ಲ ನಮಗೆ ಸಾಧುಗಳ ಮೂಲಕ ಶಾಸ್ತ್ರಗಳ ಮೂಲಕ ಗುರುಗಳ ಮೂಲಕ ಅದರ ಬಗ್ಗೆ ಎಲ್ಲ ಜ್ಞಾನವನ್ನು ಪ್ರಚರಿಸಿ ನಮ್ಮ ಮನಸ್ಸೊಂದು ಸ್ಥಿರತ್ವಕ್ಕೆ ಬಂದ ಮೇಲೆ ಆಗ ಇವರಿನ್ನು ವೈಕುಂಠಕ್ಕೆ ಹೋಗ್ಲಿಕ್ಕೆ ರೆಡಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅಷ್ಟರವರೆಗೆ ಪ್ರತಿಯೊಂದು ಜೀವಿಗೂ ಟ್ರೈನಿಂಗ್ ಆಗ್ತಾ ಇರ್ತದೆ. ಅಯ್ಯೋ ಕಷ್ಟ ಬರುವಾಗ ಯಾಕೆ ನನಗೆ ಇಷ್ಟೊಂದು ಕಷ್ಟ ಬಂತು, ನನಗೆ ಯಾಕೆ ದೇವರಿಗೆ ಮಾಡಿದೆ, ನಾನು ಸಣ್ಣದ್ರಿಂದಲೇ ಜಪ ಮಾಡ್ತಿದ್ದೆ, ನಾನು ಸಣ್ಣದ್ರಿಂದಲೇ ದೇವರಿಗೆ ಪೂಜೆ ಮಾಡ್ತಿದ್ದೆ, ಈ ರೀತಿಯೆಲ್ಲ ಮನಸ್ಸು ನೊಂದಿ ನಿರಾಶೆ ಆಗಬಾರ್ದು. ನಮ್ಮ ಜೀವನದಲ್ಲಿ ಭಕ್ತರ ಜೀವನದಲ್ಲಿ ನಿರಾಶೆ ಎಂಬುದು ಇರಲೇಬಾರ್ದು. ಪ್ರತಿನಿತ್ಯ ನವ ಕೃಷ್ಣನೇಗೆ ನವ ಯೌವನಾಗಿರ್ತಾರ, ಹಾಗೂ ನಾವು ಕೂಡ ನವಚೇತನರಾಗಿರ್ಬೇಕು. ವಯಸ್ಸಾದದಾಗಲಿ ನಮ್ಮಲ್ಲಿ ದಣಿವಾಗಲಿ ಸುಸ್ತಾಗಲಿ ಏನಿರಬಾರ್ದು, ಕೃಷ್ಣನಿಗೋಸ್ಕರ ಯಾವತ್ತು ರೆಡಿ, ಯಾವ ಆಕ್ಟಿವಿಟೀಸ್ ಮಾಡಲಿ ಕೃಷ್ಣನ ಪ್ರೀತಿಗೋಸ್ಕರ ನಾವು ರೆಡಿಯಾಗಿರ್ಬೇಕು, ವಿನಃ ನಾವು ಯಾವತ್ತೂ ತಪ್ಪಿಸ್ಕೊಳ್ಬಾರ್ದು. ಕೃಷ್ಣ ತಪ್ಪಿಸ್ಕೊಳ್ಳೋದಿಲ್ಲ ತನ್ನ ಭಕ್ತರಿಗೋಸ್ಕರ, ಅಲ್ಲ ಕೃಷ್ಣ ತಪ್ಪಿಸಿಕೊಳ್ಳೋದಿಲ್ಲ. ಕೃಷ್ಣ ಏನು ನನಗೀಗ ಹಾಲಿಡೇ ಅಪ್ಪ ಇವತ್ತು ನಾನು ಬರಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಹೇಳಿದಿಲ್ಲ. ಕನಕದಾಸರು ಏನಂತಾರೆ, ಸಮಯ ಸಮಯ ಒಂಟೆ ಭಕ್ತ ವತ್ಸಲ ನಿನಗೆ, ನಿನಗೆ ಇವತ್ತು ಸಂಡೇ ನಾನು ಹಾಲಿಡೇಸ್ ಅಪ್ಪ, ಇವತ್ತು ನಾನು ಭಕ್ತ ರಕ್ಷಣೆಯಲ್ಲೆಲ್ಲ ಹೋಗುದಿಲ್ಲ, ಇವತ್ತು ಏಕಾದಶಿ ನಾನು ಏನು ತಿನ್ನಲಿಲ್ಲ ಹೊರಗೆ ಹೋಗೋದಿಲ್ಲ ಹಾಗೆಲ್ಲ ಕೃಷ್ಣ ಹೇಳೋದಿಲ್ಲ. ಕೃಷ್ಣ ಯಾವತ್ತೂ ನಮ್ಮನ್ನು ಪ್ರೀತಿಸ್ತಾನೆ. ಹಾಗೆ ನಾವು ಕೂಡ ಯಾವ ಕ್ಷಣದಲ್ಲೂ ಅರ್ಧರಾತ್ರಿಯಲ್ಲಾಗಲಿ ಬೆಳಗಿನ ಜಾವ ಆಗಲಿ ಯಾವ ಕ್ಷಣದಲ್ಲೂ ಕೃಷ್ಣನ ಮೇಲೆ ಪ್ರೀತಿಯನ್ನು ಕೆಳಮಟ್ಟಕ್ಕೆ ತರಲೇಬಾರ್ದು. ಪ್ರತಿದಿನ ನಾವು ಕೃಷ್ಣನನ್ನು ಪ್ರೀತಿಸಿಯೇ ಇರಬೇಕು. ಹಾಗೆ ಈ ಕುಚೇಲ ತಾನು ಅಷ್ಟೊಂದು ಕಷ್ಟ ಇದ್ದಾಗ ಕೂಡ ಕುಚೇಲ ಅವಲಕ್ಕಿ ಕೊಟ್ಟೇನೋ ಕುಚೇಲನ ಹಾಗೆ ಅಂತೇಳಿ ತನ್ನ ಮನೆಯಲ್ಲಿ ಊಟಕ್ಕೆ ಇಲ್ಲ, ಮಕ್ಕಳು ಇದ್ದಾರೆ, ದಿನಾ ದೇವರಿಗೆ ಕೆಲವೊಮ್ಮೆ ಮೂರ್ನಾಲ್ಕು ದಿನ ಕೇವಲ ನೀರಿನ ನೈವೇದ್ಯವೇ, ದೇವರಿಗೂ ನೀರಿನ ನೈವೇದ್ಯ, ದೇವರು ಕುಡಿದ ಮೇಲೆ ಮಕ್ಕಳಿಗೆ ಅದೇ ನೈವೇದ್ಯ. ಪಾಪ ಅದು ಅಮ್ಮ ಇವತ್ತಿದೇನಾ ಅಂತೇಳಿ, ಇದೆ ಅಂತೇಳಿ ಪಾಪ ಹಾಗೇನೆ ಆಗ್ತಾ ಉಂಟು. ಮುಂಚೆ ಪ್ರತಿ ಎಲ್ಲೂ ಹೋಗಲ್ಲ, ಎಲ್ಲಿಯಾದರೂ ಆ ಅಕ್ಕಿ ಧಾನ್ಯಗಳು ಸಿಕ್ಕಿದ್ರೆ ಈ ಇದರೆಲ್ಲ ಹಿಂದಿನ ಕಾಲದಲ್ಲಿ ಒಂದು ಒನಕೆಯಲ್ಲಿ ಹೊಡೆದು ಕೆಲವೊಮ್ಮೆ ಅದರಲ್ಲಿ ಕಲ್ಲಲ್ಲಿ ಸ್ವಲ್ಪ ಬಿಡ್ತಾರೆ, ಕಲ್ಲಲ್ಲಿ ಬಿಟ್ಟ ಮೇಲೆ ಅದು ಪಕ್ಷಿಗಳು ಸ್ವಲ್ಪ ತಿಂದು ಹೋಗ್ತವೆ, ಪಕ್ಷಿಗಳು ತಿಂದ ಮೇಲೆ ಮತ್ತೆ ಉಳಿದ್ರೆ ಅದನ್ನ ಮನೆಗೆ ತಗೊಂಡು ಬರೋದು. ಪಕ್ಕಾ ಬ್ರಾಹ್ಮಣ, ಆ ಬ್ರಾಹ್ಮಣನ ಮನೆಯಲ್ಲಿ ಆ ಬ್ರಾಹ್ಮಣ ಅದು ಉಳಿದ್ರೆ ಮನೆಗೆ ಹೋಗಿ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಮಕ್ಕಳಿಗೆಲ್ಲ ಹಂಚೋದು. ಎಲ್ಲ
ಎಲುಬೆಲ್ಲ ಲೆಕ್ಕ ಮಾಡ್ಬೋದು, ಏನಿಲ್ಲ ಎಲುಬೆಲ್ಲ ಅಷ್ಟೊಂದು ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ, ಈ ಬೆನ್ನು ಹೊಟ್ಟೆಲ್ಲ ಒಂದೇ ಚರ್ಮ ಅಂತ ನೋಡ್ಬೋದು, ಅಷ್ಟೊಂದು ಏನಂತಾರೆ ಶರೀರ ಕ್ಷೀಣವಾಗಿರ್ತಕ್ಕಂಥ, ಏನು ಶಕ್ತಿ ಇಲ್ಲ ಅದಿಲ್ಲ. ಆದರೂ ಭಕ್ತಿಯಲ್ಲಿ ಮಾತ್ರ ಪ್ರಭಾವಶಾಲಿಯಾಗಿದ್ದಾನೆ, ಸೂರ್ಯನಾಗಿದ್ದಾನೆ. ಭೌತಿಕವಾದ ಶರೀರದಲ್ಲಿ ಶಕ್ತಿ ಇಲ್ಲ, ಆದರೆ ಕೃಷ್ಣ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ತನ್ನ ಮಿತ್ರನಾದ ಕೃಷ್ಣನನ್ನು ಯಾವತ್ತೂ ನೆನಪಿಸಿಕೊಂಡೇ ಇರ್ತಾನೆ. ಆ ಕೃಷ್ಣ ಕೂಡ ದ್ವಾರಕೆಯಲ್ಲಿ ಕೂತ್ಕೊಂಡು ಇವನನ್ನು ನೆನಪಿಸಿಕೊಂಡೇ ಇರ್ತಾನೆ. ಒಂದು ದಿನ ತುಂಬ ಕಷ್ಟದ ಸಂದರ್ಭದಲ್ಲಿ ಯಾವತ್ತೂ ಕೃಷ್ಣನೇ ಪ್ರಾರ್ಥನೆ ಮಾಡಿಕೊಂಡು ಭೌತಿಕವಾದ ಲಾಭಕ್ಕೋಸ್ಕರ ಕೃಷ್ಣನನ್ನು ಯಾವತ್ತೂ ಪೂಜೆ ಮಾಡಲಿಲ್ಲ. ಕೃಷ್ಣ ನನ್ನ ಸ್ನೇಹಿ, ನನ್ನ ಪ್ರಿಯತಮ, ನನ್ನ ಮಿತ್ರ ಅಂತೇಳಿ, ನನ್ನ ಸಖ ಅಂತೇಳಿಯೇ ಪ್ರೀತಿ ಮಾಡ್ತಿದ್ದ, ಆ ರೀತಿಯೇ ಪೂಜೆ ಮಾಡ್ತಿದ್ದ. ಆದರೆ ತನ್ನ ಒಳ್ಳೆಯದಾದ ಹೆಂಡತಿ, ಅವಳಿಗೆ ಅನುಕೂಲಲಾದ ಹೆಂಡತಿ, ಅವಳು ತುಂಬ ಕಷ್ಟದಲ್ಲಿರುವಾಗ ಯಾಕೆ ನಾವಿಷ್ಟು ಕಷ್ಟಪಡಬೇಕು, ನಮಗೆ ಲಕ್ಷ್ಮೀಪತಿ ನಮ್ಮ ಫ್ರೆಂಡ್ ಇರುವಾಗ ನಾವು ಯಾಕೆ ಇಷ್ಟೊಂದು ಜೀವನದಲ್ಲಿ ಕಷ್ಟಪಡೋದು, ನಾವು ನೀವು ಹೋಗಬಾರ್ದೆ ದ್ವಾರಕಕ್ಕೆ, ಕೃಷ್ಣನ ಬೇಡಬಾರ್ದೆ ಅಂತ ಕೇಳುವಾಗ ಅವನು ಸರಿ ಅಂತೇಳಿ ಹೆಂಡತಿಯ ಮಾತನ್ನು ಕೇಳಿ ಹೋಗುವಂತ ನಿಶ್ಚಯಿಸ್ತಾನೆ. ಹೋಗುವಂತ ನಿಶ್ಚಯಿಸಿರುವಾಗ ಕೃಷ್ಣನಿಗೋಸ್ಕರ ಏನಾದರೂ ತಗೊಂಡೋಗ್ಬೇಕು ಬೆಳಗಿನ ಜಾವ, ಯಾಕಂದರೆ ಅವನ ಹೆಂಡತಿ ಒಂದೇ ಸಾರಿ, ಅದು ಕೂಡ ಇವನಿಗೆ ಕುಚೇಲನು, ಕುಚೇಲನ್ ಅಂತ ಹೇಳಿದ್ರೆ ಚೇಲ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಕಡೆ ಹರಕು ಬಿದ್ದಂಥ ಬಟ್ಟೆ, ಅದನ್ನು ಅಲ್ಲಲ್ಲಲ್ಲಲ್ಲಿ ಗಂಟಾಕಿ ಆ ಎಲ್ಲಿ ಸ್ವಲ್ಪ ಜಾಗ ಇರ್ತದೆ ಅದು ಬಟ್ಟೆ ಅಂತ ನಾವು ನೋಡ್ಬೋದು. ಮತ್ತೆ ಎಲ್ಲ ಕಡೆ ಬಟ್ಟೆದು ಗಂಟೆ ಕಾಣ್ತದೆ. ಇವಳಿಗೂ ಕೂಡ ಅವಳ ಹೆಂಡತಿ ಕೂಡ ಒಂದು ಬಟ್ಟೆ, ಅದೇ ರೀತಿ ಬಟ್ಟೆ ಅವಳಿಗೆ ಕೂಡ, ಅವಳ ಹಗಲನ್ನು ತೆಚ್ಚು ತಿರುಗ್ತಿಲ್ಲಂತೆ. ಹಾಗೆ ಸೂರ್ಯೋದಯ ಆಗುವ ಮುಂಚೆ ಹೊರಗೆ ಬಂದು ತಾನು ಒಂದು ನಾಲ್ಕು ಮನೆಗೆ ಹೋಗಿ ಕೃಷ್ಣ 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 ಅಂತ ಹೇಳಿ ನಾಲ್ಕು ಮನೆಗೆ ಹೋಗಿ ಸ್ವಲ್ಪ ಅವಲಕ್ಕಿ, ಒಣಗಿದ ಅವಲಕ್ಕಿಯನ್ನು ತಗೊಂಡು ಬಂದಿದ್ದಾಳೆ ಕೃಷ್ಣನಿಗೋಸ್ಕರ ಕೊಡಲಿಕ್ಕೆ ಅಂತೇಳಿ. ಅದನ್ನು ತನ್ನ ಎಲ್ಲಿ ಹರಕಿಲ್ವೋ ಅಲ್ಲಿಂದೊಂದು ಸಣ್ಣ ಪೀಸ್ ಬಟ್ಟೆ ತೆಗೆದು ಅದನ್ನು ಕಟ್ಟಿಕೊಂಡು ತನ್ನ ಕಂಕುಳದಲ್ಲಿ ಇಟ್ಕೊಂಡು ಕೃಷ್ಣನ ಕೊಡಬೇಕು ಅಂತೇಳಿ ಹೊರಟಿದ್ದಾನೆ. ಮಕ್ಕಳು ನೋಡ್ತಾರೆ, ಅಪ್ಪ ಎಲ್ಲಿ ಹೋಗ್ತೀಯಪ್ಪ ಅಂತೇಳಿ. ನಾನು ಕೃಷ್ಣನ ಬಳಿಗೆ ಹೋಗ್ತೇನಮ್ಮ, ಕೃಷ್ಣನ ಬಳಿಗೆ ಹೋಗ್ತಿದ್ದೇನೆ, ಇನ್ಮೇಲೆ ನಮ್ಗೆ ಕಷ್ಟನೇ ಇಲ್ಲ, ಕೃಷ್ಣನ ನೆನೆದ್ರೆ ಕಷ್ಟ ಒಂದಿಷ್ಟಿಲ್ಲ, ಇನ್ನು ನಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ನಾವು ಕೃಷ್ಣನ ಬಳಿಗೆ ಹೋಗ್ತಿದ್ದೇನೆ ಅಂತೇಳಿ. ಇದು ಮಾಡುವಾಗ ಮಕ್ಕಳು ಸ್ವಲ್ಪ ಸೌಮ್ಯರಾದರೂ ಏನು ಕೇಳ್ತಾ ಇಲ್ಲ. ಒಂದು ಮಗುವಿಗೆ ತುಂಬ ಹಸಿವಾಗ್ತದೆ, ನನಗೆ ಅದೆಲ್ಲ ಬೇಡಪ್ಪ, ಅದು ಏನದು ಗಂಟು ಅದರಲ್ಲಿ ತೆಗೆದುಕೊಂಡು ನಾನು ಸ್ವಲ್ಪ ತಿಂತೇನೆ ಅಂತೇಳಿ ಕೇಳ್ತಾ ಉಂಟು ಮಗು. ಹೇಳ್ತಾಳೆ, ಇಲ್ಲಪ್ಪ ಇದು ಕೃಷ್ಣನಿಗೋಸ್ಕರ ನಾವು ಇಟ್ಟಿದ್ದೇವೆ, ಕೃಷ್ಣನಿಗೋಸ್ಕರ ಇಟ್ಟದ್ದನ್ನು ನಾವು ತಗೊಳ್ಬಾರ್ದು, ಕೃಷ್ಣ ತಿಂದ ಮೇಲೆ ತಪ್ಪದೆ ನಮಗೆ ಕೊಡ್ತಾನೆ, ಆವಾಗ ನಾವು ಸ್ವೀಕಾರ ಮಾಡೋಣ, ಈಗ ಬೇಡ ಅಂತೇಳಿ. ಸರಿ, ಒಬ್ಬೊಬ್ಬರು ಮಗು ನೀನು ಕೃಷ್ಣನ ಬಳಿಗೆ ಹೋಗ್ತಿದ್ದೀಯಲ್ಲ, ಕೃಷ್ಣನ ಹತ್ರ ಆನೆ ಕುದುರೆಲ್ಲ ಉಂಟಂತೆ, ನಮ್ಗೆ ಬರುವಾಗ ಒಂದು ಎರಡು ಆನೆ ಒಂದು ನಾಲ್ಕು ಕುದುರೆಲ್ಲ ತಗೊಂಡು ಬಾ ಅಂತೇಳಿ. ಊಟಕ್ಕೆ ಗತಿಯಿಲ್ಲ ಮನೆಯಲ್ಲಿ, ಕೃಷ್ಣನ ಬಳಿಗೆ ಹೋಗೋದಲ್ಲ, ಇನ್ನು ಬೇಕಾದ ಸೌಲಭ್ಯ ಎಲ್ಲ ಇರ್ತದೆ ಅಲ್ಲಿ, ಎಲ್ಲ ತಗೊಂಡು ಬಾ ಅಂತೇಳಿ ಮಕ್ಕಳು ಹೇಳ್ತಾ ಉಂಟು. ನಗ್ತಾ ಇದ್ದಾನೆ ಮಕ್ಕಳೊಂದು ಮುಗ್ಧತೆಯನ್ನು ನೋಡಿ. ಸಲ ಆನೆ ಫ್ರೀಯಾಗಿ ತಗೊಳ್ದಲ್ಲ, ಅದಕ್ಕೆ ತಿಂಡಿ ಹಾಕ್ಬೇಕಲ್ಲ ದಿನಾಲು, ಆನೆ ಫ್ರೀ ಕೊಟ್ಟರು ಕೃಷ್ಣ ತಿಂಡಿಲಿಂದ ಹಾಕೋದು, ಆನೆ ಯಾರಾದರೂ ಡೊನೇಷನ್ ಅಂತ ಹೇಳಿದ್ರೆ ಎಷ್ಟು ಬೇಗ ತಗೊಳ್ಬೇಡಿ, ಅದಕ್ಕೆ ದಿನಕ್ಕೆ 300 ಕಿಲೋ ತಿನ್ನಿಸ ತಿಂಡಿ ಹಾಕಬೇಕು. ಸೊ ಮಗುವಿನೊಂದು ಮುಗ್ಧತೆ ಪಾಪ ತಗೊಂಡು ಬಂದು ಸರಿ ಅಂತೇಳಿ ಎಲ್ಲ ಕೃಷ್ಣನಿಗೆ ಹೇಳ್ತೇನಪ್ಪ, ಕೃಷ್ಣ ಕೊಡ್ತಾನೆ, ನಾನು ತಗೊಂಡು ಬರ್ತೇನೆ ಅಂತೇಳಿ ಹೇಳಿ ಮನೆಯಿಂದ ಹೊರಟಿದ್ದಾನೆ. ದ್ವಾರಕೆಯ ಬಳಿಗೆ ಹೋಗ್ತಾ ಇದ್ದಾನೆ ಸುಧಾಮ. ದ್ವಾರಕೆ ಬಳಿಗೆ ಹೋಗಿ ಸುಂದರವಾದ ದ್ವಾರಕೆ, ಎಲ್ಲ ಚಿನ್ನದಿಂದ ಅಲಂಕೃತವಾಗಿರ್ತಕ್ಕಂಥ ಎಲ್ಲ ಗೋಪುರಗಳು, ಇಂದ್ರನ ಸುಧಾಮ ಮೇಲಿರುವಂಥ ಈ ದೇವಲೋಕದಲ್ಲಿರುವ ಯಾವುದೇ ಒಂದು ಕಟ್ಟಡಗಳು ದ್ವಾರಕದ ಕಟ್ಟಡಕ್ಕೆ ಸಮಾನವಾಗಿಲ್ಲ, ಅಷ್ಟು ಸುಂದರದಿಂದ ನಿರ್ಮಾಣ ಮಾಡಿದ್ದಾನೆ. ಆ ಒಂದು ಪ್ರಾಕಾರ, ಎರಡು ಪ್ರಾಕಾರ, ಮೂರನೇ ಪ್ರಾಕಾರ ಎಲ್ಲ ಹೋಗಿ ದಾಟಿದ್ದಾನೆ, ದೊಡ್ಡ ದೊಡ್ಡ ಭಕ್ತರನ್ನೆಲ್ಲ ಮೀಟ್ ಮಾಡಿದ್ದಾನೆ. ಕೊನೆಗೆ ಕೃಷ್ಣ ಒಳಗಡೆ ಇದ್ದಾನೆ ದ್ವಾರಕೆಯಲ್ಲಿ. ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಹೊರಗಿಂದ ಸುಧಾಮ ಬಂದಿದ್ದಾನೆ ಎಂಬ ಒಂದು ವಿಷಯ ಕೃಷ್ಣನಿಗೆ ತಿಳಿದು ಬಂತು. ಕೃಷ್ಣನಿಗೆ ಯಾವತ್ತು ತಿಳಿದು ಬಂತು, ದಿಢೀರ್ನೆ ಎದ್ದುಬಿಟ್ಟಂತೆ ಕೃಷ್ಣ ಬಂದಿದ್ದಾನಂತೇಳಿ. ಆ ದಿಢೀರ್ನೆ ಎದ್ದುಬಿಟ್ಟಾಗ ದೋತಿ ಹಿಂದೆ ಕಟ್ಟಿದ ದೋತಿ ಕೂಡ ಜಾರಿ ಕೆಳಗೆ ಬಿತ್ತದೆ. ಮತ್ತೆ ಅದನ್ನು ಕಟ್ಟಿಕೊಂಡು ಕೃಷ್ಣ ಸುಧಾಮನ ನೋಡಬೇಕು ಅಂತೇಳಿ ಮುಂದೆ ಬಂದು ಪಲ್ಲಕ್ಕಿಯನ್ನು ಕರ್ಕೊಂಡೋಗಿ ಸುಧಾಮನ ಕರ್ಕೊಂಡು ಬನ್ನಿ ಅಂತೇಳಿ. ಇನ್ನು ನಾನು ಅಷ್ಟು ನಡೆಯುವಷ್ಟು ಲೇಟಾಗ್ಬೋದು, ಈ ಕೆಲಸದವರಾದರೆ ಬೇಗ ಓಡಿ ಹೋಗಿ ತಗೊಂಡು ಬರ್ಬೋದು ಅಂತೇಳಿ ಸುಧಾಮನನ್ನು ಪಲ್ಲಕ್ಕಿಯಲ್ಲಿ ಕೂತ್ಕೊಳಿಸಿ ಹೊರಗೆ ಮನೆ ಅಂತಃಪುರದ ಒಳಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಹರಕು ಬಟ್ಟೆಯಲ್ಲಿ ಇರ್ತಾನೆ, ಹೀಗಿರ್ತಾನೆ ಅಂತ ಹೇಳಿದ್ದಾನೆ ಕೃಷ್ಣ. ನಿತ್ಯ ನೋಡ್ತಾ ಇದ್ದಾನೆ ದೂರದಲ್ಲಿದ್ದರೆ, ಕೃಷ್ಣನಿಗೆ ನಾವು ದೂರದಲ್ಲಿ ಇರಲ್ಲ, ಕೃಷ್ಣನಿಗೆ ಯಾವತ್ತೂ ನಾವು ಹತ್ತಿರದಲ್ಲೇ ಇರ್ತೇವೆ. ನಮಗೆ ಕೃಷ್ಣ ಸ್ವಲ್ಪ ದೂರದಲ್ಲಿ ಇದ್ದ ಹಾಗೆ ಕಾಣ್ಬೋದು, ಬಟ್ ಕೃಷ್ಣನಿಗೆ ನಾವು ತುಂಬ ಹತ್ತಿರದಲ್ಲಿರ್ತೇವೆ. ಹಾಗೆ ಸುಧಾಮನನ್ನು ಕರ್ಕೊಂಡು ಬಂದು ಕೃಷ್ಣ ನೋಡ್ತಾನೆ, ಆಲಿಂಗನ ಮಾಡ್ತಾನೆ. ಈ ಬ್ರಾಹ್ಮಣೋತ್ತಮ ಹೇಗಿದ್ಯಾ, ನನ್ನ ಭಕ್ತ ಹೆಂಡತಿಲ್ಲ
ನಿನಗೆ ಅನುಕೂಲಲಾಗಿದ್ದಾಳ, ಮಕ್ಕಳೆಲ್ಲ ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾನೆ. ಕೇಳಿಕೊಂಡು ಒಳ್ಳೆ ಸಿಂಹಾಸನ ಕೊಟ್ಟು ಆಚೀಶ ನೋಡ್ತಾನೆ, ರುಕ್ಮಿಣಿ ಕಾಣ್ತಾಳೆ. ಏ ರುಕ್ಮಿಣಿ ಅಂತ ಕರೆದ. ರುಕ್ಮಿಣಿ ಓಡಿ ಬಂದು, ಚಾಮರ ತಗೊಂಡು ಬಾಮ್ಮ ಅಂತಾನೆ. ಚಾಮರ ತಗೊಂಡು ಚಾಮರ ಹಾಕು ಅಂತ ಹೇಳ್ತಿದ್ದಾನೆ. ಬಾಮೆ ಎಲ್ಲಿಂದ ಕೇಳ್ತಾನೆ, ಬಾಮೆ ಮನೆಯಲ್ಲಿದ್ದಾಳೆ ಅಂತ ಕರೆ ಅವಳನ್ನು ಕೊಡ ಅಂತೇಳಿ. ಸತ್ಯಭಾಮೆಯವರು, ಸತ್ಯಭಾಮೆ ರುಕ್ಮಿಣಿ ದೇವಿ ಇಬ್ಬರು ಚಾಮರ ಹಾಕ್ತಿದ್ದಾರೆ. ಬಡ ಬ್ರಾಹ್ಮಣ ಹೊಟ್ಟೆಗಿಲ್ಲದೆ ಬಾಬಾ ಬಂದಿದ್ದಾನೆ, ಚಾಮರ ಹಾಕ್ಕೊಂಡು ತನ್ನ ಬಚ್ಚಲು ಮನೆಗೆ ಕರ್ಕೊಂಡು ಹೋಗ್ತಾನೆ. ಸ್ನಾನ ಎಲ್ಲ ಮಾಡಿ, ಸ್ನಾನ ಮಾಡಿ ಮತ್ತೆ ಅವನಿಗೆ ಸ್ನಾನ ಮಾಡ್ಲಿಕ್ಕೆ ಒಂದು ಮರಕತ ಮಣಿದು ಕಲ್ಲು, ಆ ಹಸಿರು ಬಣ್ಣದ ಕಲ್ಲು, ದೊಡ್ಡ ಕಲ್ಲು. ನಮ್ಮದ್ರಲ್ಲೂ ಸಣ್ಣ ಕಲ್ಲಿದ್ರೆ ನಾವು ಮುಖ ನೋಡಲ್ಲ ಅಲ್ಲ, ಅಷ್ಟೊಂದು ಪ್ರೌಢ ಇರ್ತದೆ ನಮಗೆ. ಅವ ಅಷ್ಟೊಂದು ಬಚ್ಚಲು ಮನೆಯಲ್ಲಿ ಇಟ್ಟಿದ್ದಾನೆ, ಯಾವ ಸ್ನಾನ ಮಾಡಲಿಕ್ಕೆ ಕಾಲೆಲ್ಲ ಒರೆಸಲಿಕ್ಕೆ ಎಲ್ಲ ದೊಡ್ಡ ಕಲ್ಲಿಟ್ಟಿದ್ದಾನೆ. ಸುಧಾಮನನ್ನು ಕೂತ್ಕೊಳಿಸಿ ಒಳ್ಳೆ ಸ್ನಾನ ಎಲ್ಲ ಮಾಡಿಸಿ ವಿಧ ವಿಧವಾದಂತಹ ಸುಗಂಧ ದ್ರವ್ಯಗಳನ್ನು ಶರೀರಕ್ಕೆ ಲೇಪಿಸಿ ಮತ್ತೆ ಸಿಂಹಾಸನದಲ್ಲಿ ಕರ್ಕೊಂಡು ಬಂದು ಒಳ್ಳೆ ಧೋತಿ ಉಡುಗೆಲ್ಲ ಕೊಟ್ಟು ಸಿಂಹಾಸನದಲ್ಲಿ ಕೂತ್ಕೊಳಿಸ್ತಾನೆ. ಲಕ್ಷ್ಮೀ ದೇವಿಯರು ಇವರು ಸತ್ಯಭಾಮ ರುಕ್ಮಿಣಿ ಚಾಮರ ಹಾಕ್ತಿದ್ದಾರೆ. ಬಾಮೆ ಇಷ್ಟು ದೊಡ್ಡ ಭಾಗಿ ಯಾವತ್ತೂ ಸಿಗ್ತಾ ಇಲ್ಲ ನೋಡು, ಮಹಾಭಕ್ತರು ನಂದು ಪರಮ ಮಿತ್ರರು ಅಂತೇಳಿ ರುಕ್ಮಿಣಿ ನಾಗ್ತಾ ಇದ್ದಾಳೆ. ಪಾಪ ಸುಧಾಮನಿಗೆ ನಾಚಿಕೆ ಆಗ್ತಾ, ಎಲ್ಲ ಇವರು ದ್ವಾರಕದಲ್ಲಿ ಕೆಲಸದವರು ಕೂಡ ದಷ್ಟಪುಷ್ಟರಾಗಿರ್ತಾರೆ. ಇದು ಏನಿಲ್ಲ, ಹರಕಲು ಶರೀರ, ಪಾಪ ಪ್ರಾಣ ಶರೀರ ಎರಡು ಆತ್ಮ ಒಂದುಂಟು ಆ ಶರೀರದಲ್ಲಿ ಅಷ್ಟೇ ವಿನಃ ಮತ್ತೆ ಏನು, ಎಲ್ಲೂ ಮಾಂಸ ಎಲ್ಲೂ ಕಾಣ್ತಾ ಇಲ್ಲ. ರುಕ್ಮಿಣಿಗೆ ಹೇಳ್ತಾನೆ, ದೊಡ್ಡ ಭಾಗ್ಯ ಇದು, ದೊಡ್ಡ ಭಾಗ್ಯ ಇವನ ಸೇವೆ ಮಾಡಲಿಕ್ಕೆ ನಮಗೆ ಸಿಗುದು ಅಂತೇಳಿ. ರುಕ್ಮಿಣಿ ಪ್ರೀತಿಯಿಂದ ಗಂಡನ ಮಾತಿಗೆ ಯಾವಾಗಲೂ ಒಬ್ಬೇನೆ ರುಕ್ಮಿಣಿ. ಯಾ ಒಳ್ಳೆ ಚಾಮರ ಹಾಕ್ತಾ ಇದ್ದಾಳೆ, ನೋಡ್ತಾನೆ ಎಲ್ಲ ಇದು ಅವನಿಗೂ ಅರ್ಥ ಆಗ್ತಾ ಇಲ್ಲ. ಮನೆ ಪರಿಸ್ಥಿತಿ ಆಗುಂಟು, ಇಲ್ಲಿ ನೋಡುವಾಗ ತನ್ನ ಮಿತ್ರ ಈ ರೀತಿಯಾಗಿ ಅವನಿಗೆ ಉಪಚರಿಸ್ತಿದ್ದಾನೆ. ಸತ್ಯಭಾಮ ರುಕ್ಮಿಣಿ ಚಾಮರ ಹಾಕ್ತಿದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾನೆ. ನಾವೊಮ್ಮೆ ಸಣ್ಣದಿರುವಾಗ ಕಾಡಿಗೆಲ್ಲ ಹೋಗಿದ್ದೆವು, ಗುರುಗಳದ್ದು ಮನೆಯಲ್ಲಿ ಯಾವುದೊಂದು ಕಾರ್ಯಕ್ರಮ ಆಗುವಾಗ ನಾವು ಕಾಡಿಗೆ ಹೋದಾಗ ನಾವು ಒಂದು ರಾತ್ರಿ ಎಲ್ಲ ಅಲ್ಲೇ ಇದ್ದೆವು. ಮಳೆ ಬಂತು, ರಿಟರ್ನ್ ಬರಲಿಕ್ಕೆ ಗೊತ್ತಾಗಲಿಲ್ಲ. ನಾನು ಸುಧಾಮನ ಮರದ ಕೆಳಗಡೆ ಹಾಗೇ ನಿಂತು ಬಿಟ್ಟಿದ್ದೆವು. ನಮ್ಮನ್ನು ಮರುದಿವಸ ಗುರುಗಳು ನೋಡಿ ನಮ್ಮ ಮೇಲೆ ಇಬ್ಬರನ್ನು ತಬ್ಬಿಬಿಟ್ರು. ನೀವು ಜೀವನದಲ್ಲಿ ಯಾವತ್ತೂ ಒಳ್ಳೆಯ ಮಿತ್ರರಾಗಿ, ಯಾವತ್ತೂ ನೀವು ಮಿತ್ರರಾಗಿ ಇರ್ತೀರಾ, ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತದೆ ಅಂತೇಳಿ ನಮಗೆ ಹೃದಯಪೂರ್ವಕವಾಗಿ ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ರು ಅಂತೇಳಿ ಕೃಷ್ಣ ಸುಧಾಮನ ಬಗ್ಗೆ ತನ್ನ ಇಬ್ಬರು ಹೆಂಡತಿರಿಗೆ ಹೇಳ್ತಿದ್ದಾನೆ. ಹೆಂಡತಿ ಹೇಳಿ ತನ್ನ ಉಳಿದ ವಿಚಾರಗಳೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾನೆ. ಹೌದು, ಮತ್ತೆ ಈ ಪಾಪ ಇದೆಲ್ಲ ಕೃಷ್ಣನೊಂದು ಸೌಭಾಗ್ಯ ನೋಡಿ ತಾನು ತಗೊಂಡು ಬಂದಂದು ಈ ತುಚ್ಛವಾದ ವಸ್ತುವನ್ನು, ಡ್ರೈ ಆ ಒಣಗಿದ ಅವಲಕ್ಕಿಯನ್ನು ಹೇಗೆ ಕೃಷ್ಣನಿಗೆ ಕೊಡೋದು ಅಂತೇಳಿ ಮನಸ್ಸು ಒಪ್ಪಲಿಲ್ಲ. ಏನಂದುಕೊಂಡನು ಕೃಷ್ಣ, ಅಲ್ಲ ಸತ್ಯಭಾಮಿ ರುಕ್ಮಿಣಿ ನೋಡಿದ್ರೆ ಇಲ್ಲಿ ಆ ತಿನ್ನುವ ಇವನಿಗಿಟ್ಟ ವೆರೈಟಿಯನ್ನೇ ಯಾವುದು ಕುಡಿಯುವುದು, ಯಾವುದು ತಿನ್ನೋದು, ಯಾವುದು ಅರ್ಧ ತಿನ್ನು ಉಗುಳೋದು, ಯಾವುದು ಗೊತ್ತಾಗ್ತಿಲ್ಲ ಇದರಲ್ಲಿ, ಯಾವುದು ಹಣ್ಣು ಆ ರೀತಿಯೆಲ್ಲ ಅಡುಗೆ ಮಾಡಿ ಇಟ್ಟಿದ್ದಾರೆ ಕೃಷ್ಣನ ಮುಂದೆ. ಸತ್ಯಭಾಮ ರುಕ್ಮಿಣಿ ಇದನ್ನು ಸ್ವಲ್ಪ ತಗೊಳ್ಳಿ, ಇದನ್ನು ಸ್ವಲ್ಪ ತಗೊಳ್ಳಿ, ಇದು ತಿಂದಮೇಲೆ ಇದು ತಿನ್ನಿ ಇದು ಚೆನ್ನಾಗಿರ್ತದೆ, ಈ ತಿಂದಮೇಲೆ ಸ್ವಲ್ಪ ನೀರು ಕುಡಿಯಿರಿ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತದೆ ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಈ ರಾಜ ವೈಭೋಗ ಪಾಪ ಸುಧಾಮನಿಗೆ ಗೊತ್ತಿಲ್ಲ, ಅವರ ಮನೆಯಲ್ಲಿ ತುಂಬ ಕಷ್ಟ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಅಷ್ಟೊಂದು ಒಮ್ಮೊಮ್ಮೆ ಏನು ಈ ಸುಧಾಮ ಬರೋದಕ್ಕೆ ಸ್ವಲ್ಪ ಲೇಟ್ ಆದರೆ ಮನೇಲಿ ಸ್ವಲ್ಪ ಮಕ್ಕಳು ಅಮ್ಮ ಹಸಿವು ಹಸಿವು ಹೇಳುವಾಗ ಒಲೆಯಲ್ಲಿ ಸುಮ್ಮನೆ ಒಂದು ಪಾತ್ರೆಯಲ್ಲಿ ಕಲ್ಲುಗಳಲ್ಲಿ ಇಟ್ಟು ನೀರಿಟ್ಟು ಬಿಡ್ತಾಳಂತೆ. ಅದು ಬಿಸಿ ಆಗುವಾಗ ಟಪ್ ಟಪಟ ಸ್ವಲ್ಪ ಸೌಂಡ್ ಕೇಳ್ತದಲ್ಲ, ಅನ್ನ ಬೇಯ್ತ ಉಂಟು, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ರೆಡಿ ಆಗ್ತದಂತೆಲ್ಲ. ಆ ರೀತಿ ಒಂದು ಕಷ್ಟಕರವಾದ ಜೀವನ, ನಿಜವಾಗಿ ಅನ್ನ ಬೇಯ್ತಲ್ಲ, ಸುಮ್ಮನೆ ಕಲ್ಲು ಸೌಂಡ್ ಬರ್ತಾ ಉಂಟು. ಆದರೆ ಮತ್ತೆ ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಸುಧಾ ಬರ್ತಾನೆ ಮನೆಗೆ, ಇಲ್ಲಿಯಾದ ಸ್ವಲ್ಪ ಅನ್ನ ಸಿಗ್ತದೆ, ತಪ್ಪದೆ ದೇವರು ಕಾಯ್ತಾರೆ. ಹಾಗೆ ಸ್ವಲ್ಪ ಅನ್ನ ಸಿಕ್ಕಿದ್ಮೇಲೆ ಮಕ್ಕಳಿಗೆ ಮತ್ತೆ ಹಂಚೋದು. ಕೃಷ್ಣ ಮೇಲೆ ನಂಬಿಕೆ ಉಂಟು, ಆ ಮಕ್ಕಳನ್ನು ಆ ಟೈಮಿಗೆ ಸ್ವಲ್ಪ ಸುಧಾರಿಸ್ಲಿಕ್ಕೋಸ್ಕರ ದಿನ ಯಾವುದಾದ್ರೂ ಒಂದು ನಾಟಕ ಮಾಡ್ತಿದ್ಲು ಮಕ್ಕಳನ್ನು. ಆದರೂ ಕೂಡ ತನ್ನ ಒಂದು ಬ್ರಾಹ್ಮಣ ವೃತ್ತಿಯಿಂದ ಅವಳು ಹೊರಗೆ ಹೋಗಲಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಕೃಷ್ಣ ಒಳ್ಳೆ ಉಪಚಾರ ಎಲ್ಲ ಮಾಡಿದ, ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ರು. ಕೃಷ್ಣನೊಟ್ಟಿಗೆನೆ ಮಲಗಿದ, ಸತ್ಯಭಾಮ ರುಕ್ಮಿಣಿ ಬೇರೆ ಅಂತಃಪುರದಲ್ಲಿ ಮಲಗಿ ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಇವತ್ತೆಲ್ಲ ಇರ್ತೇನೆ ಅಂತೇಳಿ ಮಲಗಿ ಉಪಚರಿಸಿ ತಾನು ತನಗೆ ಗೊತ್ತು ತನ್ನ ಸುಧಾಮ ನನ್ನಲ್ಲಿ ಏನು ಕೇಳೋದಿಲ್ಲ ಅಂತೇಳಿ ಕೇಳಲಿ ಅಂತೇಳಿ ಒಂದು ಆತುರತೆ, ಒಂದು ಬಾಯಿ ಬಿಟ್ಟು ಕೇಳಿದ್ರೆ ನನಗೊಂದು ಖುಷಿ ಕೊಡುವ ಅಂತೇಳಿ ನಾನೊಂದು ದೇವರು ಅಂತ ನೆನೆಸ್ಕೊಡುವ. ಆದರೆ ಭಕ್ತರು ಅಷ್ಟು ಸುಲಭವಾಗಿ ಕೇಳ್ಕೊಳ್ಳಲ್ಲ, ಭಕ್ತರು ಗಟ್ಟಿ ಇರ್ತಾರೆ, ದೇವರು ಮಾತ್ರ ಗಟ್ಟಿದ್ದಾರೆ ಅಂತ ನೀವು ನೆನೆಸ್ಕೊಳ್ಬೇಡಿ. ಒಮ್ಮೆ ಕುಂತಿದೇವಿ ಮನೆಗೆ ಕೃಷ್ಣ ಬಂದ. ಕೃಷ್ಣ ಬಂದು ಇನ್ನಷ್ಟೇ, ಇನ್ನು ಕೆಲವು ದಿನಗಳಲ್ಲಿ ಪಂಚಪಾಂಡವರು ರಿಟರ್ನ್ ಬರ್ತಾ ಇದ್ದಾರೆ ಮನೆಗೆ. ಮನೆಗೆ ಬರುವಷ್ಟು ಆ ವೇಳೆಯಲ್ಲಿ ಕುಂತಿದೇವಿ ಕೃಷ್ಣನಿಗೆ ಒಳ್ಳೆ ರೀತಿಯ ಔತಣ ಏರ್ಪಾಡು ಮಾಡಿದ್ದಾಳೆ, ಎಲ್ಲ ಬಡಿಸಿದಾಳೆ.
ಎಲ್ಲ ಬಡಿಸಿ ಕೃಷ್ಣ ತಿಂತ ಇದ್ದಾನೆ. ಅತ್ತೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಕಾಯ್ತಿದ್ದಾನೆ ಮನಸ್ಸಿನಲ್ಲಿ, ನಮ್ಮ ಕುಂತಿದೇವಿ ಕೇಳಬೇಕು ನಮ್ಮ ಪಂಚ ಪಾಂಡವರು ಹೇಗಿದ್ದಾರೆ ಅಂತೇಳಿ. ಆಗ ನಾನು ಹೇಳಬೇಕು, ನಾನು ಅವರನ್ನು ಚೆನ್ನಾಗಿ ನೋಡಿಕೊಂಡೆ, ತುಂಬ ಕಷ್ಟ ಬಂತು ಆದರೂ ನಾನು ಪ್ರೀತಿಯಿಂದ ನೋಡಿಕೊಂಡಿದ್ದೆ ಅಂತೆಲ್ಲ ಹೇಳಬೇಕು ಅಂತೇಳಿ ಕೃಷ್ಣನಿಗೊಂದು ಆಸೆ. ಕುಂತಿಗಿಷ್ಟು ಭರವಸೆ ನೋಡಿ, ಎಲ್ಲ ಊಟ ಆಯ್ತು, ಅದೀತು, ಇದಾಯ್ತು, ಎಲ್ಲ ಏನಾದರೂ ಕೂಡ ಕುಂತಿದೇವಿ ಮಕ್ಕಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕೃಷ್ಣ ಅವಳು ಹೇಳಿದ್ರೆ ನಾವು ಹೇಳೋಣ ಅಂತ ಕೃಷ್ಣನ ಮನಸ್ಸಿನಲ್ಲಿ. ಕೃಷ್ಣನಿರುವಾಗ ನಾನು ಅವರ ಬಗ್ಗೆ ಯಾಕೆ ವಿಚಾರ ಮಾಡಬೇಕು ಅಂತೇಳಿ ಕುಂತಿದೇವಿ ಮನಸ್ಸಲ್ಲಿ. ಕೊನೆಗೆ ಈಗೇನು ಆಗ್ತೊಂಡ್ರು ಹೃದಯದಲ್ಲಿ ಜಗಳ ಇಬ್ಬರಲ್ಲಿ. ಕೃಷ್ಣ ಕೇಳಬೇಕು, ಆಮೇಲೆ ಕುಂತಿಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಒಮ್ಮೆ ಆಗಾಯಿತು ನಾನು ಹಾಗೆ ಮಾಡಿದೆ, ಒಮ್ಮೆ ದುರ್ವಾಸರು ಬಂದರು, ಆಗ ಅಕ್ಷಯ ಬಂದು ಅನ್ನ ಇತ್ತು, ಮತ್ತೆ ಎಲ್ಲರ ಹೊಟ್ಟೆ ತುಂಬೋಯಿತು, ಮತ್ತೆ ಪಾಂಡವರಿಗೆ ಈ ರೀತಿ ಎಲ್ಲ ಆಯಿತು, ಉತ್ತರ ಹೀಗೆ ಮಾಡಿದ್ಲು, ಬ್ರಹಣೆಲ್ಲ ಆಯಿತು, ಅಲ್ಲಿ ಕೀಚಕನ ವಧೆ ಆಯಿತು, ಎಲ್ಲ ಹೇಳಬೇಕು ಅಂತ ಆಸೆ ಕೃಷ್ಣನಿಗೆ. ಕುಂತಿದೇವಿ ಕ್ಯಾರೇ ಮಾಡಲಿಲ್ಲ. ಕುಂತಿದೇವಿ ಕೃಷ್ಣ ಕೇಳ್ತಾಳೆ ಕೇಳ್ತಾ, ಊಟ ಎಲ್ಲ ಆಯಿತು, ಕೈ ತೊಳೆದಾಯಿತು, ಮಲಗುದು ಸ್ವಲ್ಪ ಮಲಗು, ನನಗೆ ಚಾಮರ ಆಗ್ತೇನೆ ಅಂತೇಳಿ ಕುಂತಿದೇವಿ ಹೇಳ್ತಾ ಇದ್ದಾಳೆ. ಕೃಷ್ಣನಿಗೆ ನಿದ್ರೆ ಬರ್ತಲ್ಲ, ಇದನ್ನು ಹೇಳದೆ ನಾನು ಹೇಗೆ ಮಲಗುದು ಅಂತೇಳಿ. ಕೊನೆಗೆ ಪಾಪ ಕೃಷ್ಣನೇ ಸೋತು ಬಿಟ್ಟ. ಕೃಷ್ಣ ಕೇಳಿದ, ಅಲ್ಲ ಐದು ಮಕ್ಕಳಿದ್ದಾರಲ್ಲ, ಸ್ವಲ್ಪ ಇನ್ನು ಬರ್ಲಿಕ್ಕೊಂದು ಐದಾರು ದಿನಗಳಷ್ಟೇ ಇರೋದು, ಒಂದು ಮಾತು ನನ್ನ ಮಕ್ಕಳು ಹೇಗಿದ್ದಾರೆ ಅಂತ ಯಾಕೆ ಕೇಳಿಲ್ಲ ಅಮ್ಮ ನೀನು ಅಂತೇಳುವಾಗ ಅವ ಹೇಳ್ತ, ನಾನು ಯಾವತ್ತೂ ಅವರನ್ನು ಕೃಷ್ಣಾರ್ಪಣೆ ಮಾಡಿಬಿಟ್ಟಿದ್ದೇನೆ, ನಿನಗೆ ಅರ್ಪಿಸಿ ಬಿಟ್ಟಿದ್ದೇನೆ, ಇನ್ನು ನಾನು ಯಾಕೆ ಅವರ ಬಗ್ಗೆ ಚಿಂತನೆ ಮಾಡೋದು ಅಂತೇಳುವಾಗ ಕೃಷ್ಣ ಅಂತಾನೆ, ಮಮ ಪ್ರಾಣಾಹಿ ಪಾಂಡವ, ಅವರನ್ನ ಪ್ರಾಣ ಅಂತಾರೆ. ಪಾಂಡವರೇನು ಪಂಚಪಾಂಡವರು ಕೃಷ್ಣನಿಗೇನು ಲಂಚ ಕೊಡಲಿಲ್ಲ, ತನ್ನ ಪ್ರೀತಿ ಮಾತ್ರ ಕೊಟ್ಟಿದ್ದಾರೆ. ಅದೇ ಭಕ್ತರು ಕೆಲವರು ಕೇಳ್ತಾರೆ, ಏನಪ್ಪ ನಿನಗೆ ದ್ರೌಪದಿ ಏನಾದರೂ ದ್ರವ್ಯ ಕೊಟ್ಟಿದ್ದಾಳ, ಓಡಿ ಹೋಗಿ ನಿನ್ನ ಕಾಪಾಡಿದ್ದಾಳ, ಶರೀರವಾಗಿ ಏನಾದರೂ ಸ್ವಲ್ಪ ಹಣ ಎಲ್ಲ ಕೊಟ್ಟು ನಿನ್ನನ್ನು ಒಳ್ಳೆ ರ್ಯಾಪ್ ಇಟ್ಟಿದ್ದಾಳೆ ನಿನ್ನೊಟ್ಟಿಗೆ, ಹಾಂ ನಾನು ಯಾವಾಗ ಕಷ್ಟದಲ್ಲಿರುವಾಗ ಓಡಿ ಬರಬೇಕು ಅಂತ. ಏನಿಲ್ಲ, ಅವಳೇನು ದ್ರವ್ಯವೇನು ಕೊಡಲಿಲ್ಲ, ಅಥವಾ ಪಂಚಪಾಂಡವರು ಯಾವ ರೀತಿ ಲಂಚ ಕೊಟ್ಟು ದೇವರನ್ನು ಮನೆಯಲ್ಲಿ ಇಟ್ಕೊಳ್ಳಿಲ್ಲ, ಪ್ರೀತಿ ಎಂಬುದನ್ನು ಮಾತ್ರ ಕೊಟ್ಟಿದ್ದಾರೆ. ಆ ಪ್ರೀತಿಗೆ ಶರಣಾಗಿದ್ದಾನೆ ಭಗವಂತ. ಆ ಪ್ರೀತಿಗೆ ತಾನು ಯಾರು, ತಾನು ಭಗವಂತ ಎಂಬ ಇನ್ನು ನಾವು ದಾಮಜಿಕತೆಯಲ್ಲಿ ಕೇಳಿದ್ದೇವೆ. ತನ್ನ ಪ್ರೀತಿಗೋಸ್ಕರವ ಎಷ್ಟು ಓಡಿ ಹೋಗಿ ಆ ಮುಸಲ್ಮಾನ ರಾಜನಿಗೆ ತನ್ನ ದರ್ಶನ ತಗೊಳ್ಳಿಗೆ ಅವನಿಗೆ ಯಾವುದೇ ರೀತಿ ಯೋಗ್ಯತೆಗಳೇ ಇಲ್ಲ, ಆದರೂ ಕೂಡ ದೇವರು ಓಡಿ ಹೋಗಿ ಅವನಿಗೆ ದರ್ಶನ ಕೊಟ್ಟು ಅವನ ಹತ್ರ ಮಾತಾಡಿಸಿ ಸೈನ್ ತಗೊಂಡು ಆ ಸ್ಲಿಪ್ ತಗೊಂಡು ಓಡಿ ಮತ್ತೆ ದಾಮಾಜಿದು ಸೆಟ್ಲ್ಮೆಂಟ್ ಆಯಿತು ಅಂತೇಳಿ ಓಡಿ ಬಂದಿದ್ದಾರೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ರಾಮದಾಸ್ ಎಂಬ ಭಕ್ತನಿಗೆ ದೇವರು ಹಾಗೇನೆ ಮಾಡ್ತಾರೆ, ಎಷ್ಟೋ ಚಿನ್ನಾಭರಣಗಳನ್ನು ಮುಸ್ಲಿಂ ತಾನಿಶಾ ಅಂತ ಒಬ್ಬ ರಾಜನಿಗೆ ಕೊಟ್ಟು ಅವ ಸೈನ್ ತಗೊಂಡು ಪೇಪರ್ ತಗೊಂಡು ಮತ್ತೆ ಇವನಿಗೆ ಅವನಿಗೆ ಶಿಕ್ಷಿಸಬೇಡಿ ಅವನದು ಎಲ್ಲ ಸೆಟ್ಲ್ಮೆಂಟ್ ಆಯಿತು ಅಂತೇಳಿ ದೇವರೇ ರಾಮ ಲಕ್ಷ್ಮಣರೇ ಹೋಗಿ ಮಾಡಿದ್ದಾರೆ. ಆ ರೀತಿಯಾಗಿ ಎಷ್ಟಾದರೂ ಕೂಡ ಆ ಹೇಗೆ ಕುಂತಿದೇವಿಗೆ ಕೃಷ್ಣನನ್ನು ಕೇಳಬೇಕು ಅಂತ ಇಚ್ಛೆ ಬರಲಿಲ್ಲವ, ಅದೇ ರೀತಿ ಸುಧಾಮ ಕೂಡ ಬಾಯಿಬಿಟ್ಟು ಕೇಳಲಿಲ್ಲ. ಕಷ್ಟದಲ್ಲೇ ಬಂದಿದ್ದಾನೆ. ಈ ವೈಭೋಗ ಎಲ್ಲ ನೋಡುವಾಗ, ಇಲ್ಲಿನೊಂದು ಪರಿಸ್ಥಿತಿ ನೋಡುವಾಗ, ವೈಭವ ನೋಡುವಾಗ ತನ್ನ ಮನೆಯಲ್ಲಿ ಕಷ್ಟ ಉಂಟು ಅಂತ ಹೇಳುವಂಥ ವಿಚಾರವನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾನೆ. ಇನ್ನು ಮತ್ತೆ ನೆನಪಾಯಿತು, ಮನೆಗೆ ಹೋಗಬೇಕು, ಮಕ್ಕಳಿದ್ದಾರೆ, ಹೆಂಡತಿದ್ದಾಳೆ ಅಂತೇಳಿ ಕೃಷ್ಣ ಸುಧಾಮ ಹೊರಡಲಿಕ್ಕೆ ರೆಡಿಯಾಗಿದ್ದಾನೆ. ಕೃಷ್ಣ ಬೀಳ್ಕೊಡ್ತಿದ್ದಾನೆ. ಬೀಳ್ಕೊಟ್ಟಾಗ ಕೂಡ ತನ್ನ ದೇವರಿಗೆ ತಾನು ಏನು ನನ್ನ ಬಗ್ಗೆ ಏನು ಕೇಳಿ ನನ್ನ ಹಣ ಕೇಳಿಲ್ಲ, ಅಥವಾ ನಮ್ಮ ಮನೆಯಲ್ಲಿರುವ ಕಷ್ಟದ ಪರಿಸ್ಥಿತಿ ದೇವರಿಗೆ ಹೇಳಿಲ್ಲ ಅಂತ ಅದರ ಬಗ್ಗೆ ಏನು ಚಿಂತನೆ ಮಾಡಲಿಲ್ಲ, ಹೇಗೆ ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಹೇಗೆ ಮೇಂಟೈನ್ ಮಾಡ್ತಾನೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ. ನಿಜವಾಗಿ ವಸುದೇವ ಕುಟುಂಬ ಅಂದರೆ ವಸುದೇವ ಕುಟುಂಬ, ಎಷ್ಟು ಜನ ಹೆಂಡತಿಯರು, ಎಷ್ಟು ಅಂತಃಪುರ, ಇಷ್ಟೊಂದು ಮಂದಿಗೆ ತಿನ್ನಲಿಕ್ಕೆ ಅಡಿ ಯಾವಾಗೆಲ್ಲ ರೆಡಿ ಮಾಡ್ತಾರೆ, ಯಾವಾಗ ತಿಂತಾರೆ, ಇದಕ್ಕೆ ಎಷ್ಟು ಕಷ್ಟ ಬರಬೇಕು, ನನಗೊಂದು ಐದಾರು ಮಕ್ಕಳನ್ನು ಸಾಕೋದು ಇಷ್ಟು ಕಷ್ಟ ಅನ್ನಿಸ್ತದೆ, ದೇವರು ಇಷ್ಟು ಮಕ್ಕಳನ್ನು ಸಾಕಬೇಕಾದ್ರೆ ಪಾಪ ಅವನಿಗೆ ಎಷ್ಟು ಕಷ್ಟ ಇರ್ಬೋದು, ಆ ರೀತಿ ಚಿಂತನೆ ಮಾಡಿ ಅದಕ್ಕೋಸ್ಕರ ನಾನು ಬರುವಾಗ ಏನು ನನಗೆ ಹಣ ಬೇಕಂತ ಕೂಡ ಕೇಳಿದ ಪಾಪ ಹಾಗೆ ನೆನೆಸ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಇಲ್ಲಿ ಇದು ನಮ್ಮ ಊರ ಅಲ್ವಾ ಅಂತೇಳಿ ಅವನಿಗೆ ಡೌಟ್ ಬಂತು. ಅಲ್ಲೇನಾಯಿತು, ಅಲ್ಲಿ ತಾನು ಕೊಟ್ಟ ತಾನು ತಂದಿಟ್ಟಂಥ ಅವಲಕ್ಕಿಯನ್ನು ಕೊಡಬೇಕು ಅಂತೇಳಿ ತನ್ನ ಮನಸ್ಸೇ ಬರಲಿಲ್ಲ. ಹೋಗೋಷ್ಟು ಹತ್ರ ಇನ್ನು ಹೋಗಲಿಕ್ಕೆ ತಯಾರಾಗಿದ್ದಾನೆ ವಿನಃ ಈ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತ ಅವನಿಗೆ ಇಚ್ಛೆ ಆಗಲಿಲ್ಲ. ಆಗೇನಾಯ್ತು, ಅವರು ಕೃಷ್ಣ ನೋಡಿದ, ಯಾವತ್ತು ಈ ಕಳ್ಳರ ಮುಂದೆ ನಾವು ಕಳ್ಳರು ಬಂದು ಕೀಸಿಲ್ಲಿ ಅಂತ ಕೇಳುವಾಗ ನಾವು ಎಲ್ಲಿಯಾದರೂ ನೋಡ್ತಾ ಇದ್ರೆ ಏನಾಗ್ತದೆ, ಕಳ್ಳರಿಗೆ ಗೊತ್ತಾಗ್ತದೆ. ನಾವು ಒಂದು ಬೀರದ ಕಡೆ ನೋಡ್ತಾ ಇದ್ರೆ ಹಾ ಕೀಸ್ ಇದರಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಹಾಗೆ ಇವಾಗ ನಾನು ಅತ್ತಿಗೇನು ಕೊಡ್ಲಿಲ್ವ ಅತ್ತಿಗೇನು ಕೊಡ್ಲಿಲ್ವ ಅಂತ ಹೇಳುವಾಗ ಇದನ್ನು ಮುಚ್ಚಿಡ್ತಾ ಇದ್ದಾನೆ, ಕಂಕುಳನ್ನು ತಾನು ತಂದಿಟ್ಟಂಥ ಅವಲಕ್ಕಿಯನ್ನು ಕವರ್ ಮಾಡ್ತಾ ಇದ್ದಾನೆ. ಕವರ್ ಮಾಡೋ ಕೃಷ್ಣನಿಗೆ ಗೊತ್ತೇ ಇದ್ದದು ಇದರೊಳಗೆ ಉಂಟು ಅವಲಕ್ಕಿ, ಏನೋ ತಿನ್ನೋದುಂಟು ಅಂತೇಳಿ ಕೃಷ್ಣ ನೇರವಾಗಿ ಅಲ್ಲೇ ಕೈ ಹಾಕಿಬಿಟ್ಟ. ಅಲ್ಲಿ ಕೈ ಹಾಕಿ ಎಳೆದು ಬಿಟ್ಟ, ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಸುಧಾಮ ಬೇಡ ಬೇಡ ಅಂತೇಳಿ ಅದನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೃಷ್ಣ ಆಗಲೇ
ಅದನ್ನೆಲ್ಲ ಬಿಚ್ಚಿಬಿಟ್ಟ, ಬಿಚ್ಚಿಬಿಟ್ಟು ಕೈ ಮುಷ್ಟು ಹಿಡಿದಿದ್ದಾನೆ. ಆ ಒಣಗಿದ ಅವಲಕ್ಕಿಯನ್ನ ತಿಂತಾನೆ. ತಿಂದು ಇಷ್ಟರವರೆಗೆ ದ್ವಾರಕೆಯಲ್ಲಾಗಲಿ, ಮಥುರದಲ್ಲಾಗಲಿ, ಗೋಕುಲದಲ್ಲಾಗಲಿ, ವೃಂದಾವನದಲ್ಲಾಗಲಿ ಎಲ್ಲೂ ಅನುಭವಿಸಲೇ ಇಲ್ಲ ನಾನು ಇಷ್ಟೊಂದು ರುಚಿಯಾದ ಒಂದು ಅವಲಕ್ಕಿ ಅಂತೇಳಿ ತಾನು ತನ್ಮಯತ್ವ ಎಕ್ಸ್ಟಸಿಗೆ ಹೋಗಿದ್ದಾನೆ ಕೃಷ್ಣ. ರುಕ್ಮಿಣಿ ಸತ್ಯವರು ನೋಡಿದ್ದಾರೆ, ಈ ಗಂಡಂದ್ರಿಗೆ ಎಷ್ಟು ಒಳ್ಳೆ ಟೇಸ್ಟ್ ಮಾಡಿದ್ರು ಕೂಡ ಯಾವತ್ತೂ ಅದರಲ್ಲೊಂದು ಏನಾದರೂ ಹೇಳ್ತಾನೆ ಇರ್ತಾರೆ. ಇಂದು ಹೆಂಡದ ಮೇಲೆ ಕೋಪ ಇದ್ರೆ ಮತ್ತೆ ಮೊಸರಲ್ಲೂ ಕೂಡ ಕಲ್ಲು ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಗೆ ಯಾವತ್ತು ಬಡಿಸಿದ್ರು ಕೂಡ ಇದಕ್ಕೆ ಉಪ್ಪು ಚಪ್ಪೆ ಅಂತ ಹೇಳ್ತಾರೆ. ಇದು ಅಷ್ಟು ಸರಿಯಾಗಲಿಲ್ಲ ಅಂತ. ಇದು ಈಗೆಲ್ಲ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತೇನೆ. ಏನಾದರೂ ಒಂದು ಹೆಂಡತಿಯನ್ನು ಹೊಗಳೋದು ತುಂಬ ಕಡಿಮೆ ಅಡುಗೆ ವಿಷಯದಲ್ಲಿ. ಹೊರಗಿನ ಹೋಟೆಲ್ನ ಅಡುಗೆ ತುಂಬ ಚೆನ್ನಾಗಿರ್ತಂತ ಹೇಳ್ತಾರೆ, ವಿನಃ ಹೆಂಡತಿ ಮಾಡಿದ ಅಷ್ಟೊಂದು ದಿನ ತಿಂತಿಂದೊಂದು ಬ್ಯಾಡ್ ಅನ್ನಿಸ್ತದೆ. ಹಾಗೆ ಕೃಷ್ಣ ಪಾಪ ರುಕ್ಮಿಣಿ ಹತ್ರ ಹೇಳ್ತಾನೆ, ಏನು ರುಚಿ ಇದು, ಏನು ರುಚಿ ರುಕ್ಮಿಣಿ, ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಅಷ್ಟು ರುಚಿಯಾಗಿದೆ ರುಕ್ಮಿಣಿ ಅಂತ ಹೇಳೋ. ಪಾಪ ಹೆಂಗಸರಿಗೆ ಬೇರೆಯವರ ಅಡಿಗೆ ರುಚಿಯಾಗಿದೆ ಅಂತ ಹೇಳೋದು ಮನಸ್ಸಿಗೆ ಸ್ವಲ್ಪ ನೋವು ಆಗ್ತದೆ. ನೋಡ್ತಾಳೆ ರುಕ್ಮಿಣಿ ಒಣಗಿದ ಅವಲಕ್ಕಿಯನ್ನು ಎಷ್ಟು ರುಚಿ, ಏನಾದರೂ ಹಾಕಿದ್ರೆ ಒಪ್ಕೊಳ್ಬೋದು, ಅದಕ್ಕೊಂದು ಸರಿಯಾದ ಏನಾದರೂ ಉಪ್ಪು ಖಾರವ ಹಾಕಿ ಕೊಟ್ಟಿದ್ರೆ ಅಥವಾ ಸ್ವೀಟ್ ಹಾಕಿದ್ರೆ ಕೂಡ ಒಪ್ಪೋದು. ಇದು ಒಣಗಿದ ಅವಲಕ್ಕಿ ಸತ್ಯ ಬಾಮೆ ಬಾಮೆ, ಇದು ನಾನು ತಿನ್ನಲಿಲ್ಲ ಬಾಮೆ ಇಷ್ಟರವರೆಗೆ, ಇಷ್ಟೊಂದು ರುಚಿಯಾದ ಅವಲಕ್ಕಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅವರು ಒಂದು ಕೈ ಯಾವತ್ತು ದೇವರು ಒಂದು ಕೈಯಲ್ಲಿ ತಿಂದುಬಿಟ್ನ ಅವನಿಗೆಲ್ಲ ಲೋಕಗಳು ಅವನ ಹೆಸರಲ್ಲಿ ಆಗಲೇ ಇದು ಮಾಡಿ ಆಗಿದೆ, ಬರೆದು ಕೊಟ್ಟ ಆಗಿದೆ. ಸತ್ಯಭಾಮೆ ರುಕ್ಮಿಣಿ ಮಾತ್ರ ನುಳಿದಾರೆ, ಮತ್ತೆ ಕೃಷ್ಣಂದು ಎಲ್ಲ ಪ್ರಾಪರ್ಟಿ ಸುಧಾಮನ ಹೆಸರಿಗೆ ಬಂದು ಬಿಟ್ಟಿದೆ. ಇನ್ನೂ ಅದು ಎರಡನೇ ಕೈಯಲ್ಲಿ ಇನ್ನೊಂದು ತುತ್ತು ಕೃಷ್ಣಮಿನಿ ತೆಗೆದ್ರೆ ಸತ್ಯಭಾಮೆ ರುಕ್ಮಿಣಿ ಇವನ ದಾಸಿಯರಾಗ್ಬೇಕಂತೆ. ಅದು ಬೇಡ ಅಂತೇಳಿ ಎರಡನೇ ಕೈ ಕೃಷ್ಣ ಅವಲಕ್ಕಿ ಮೇಲೆ ಇಟ್ಟಾಗ ಕೃಷ್ಣ ಸಾಕು ಇದು, ಈವಾಗಲೇ ಅವನಿಗೆ ಏನೆಲ್ಲ ಬೇಕೋ ಅದೆಲ್ಲ ಹೋಗಿ ಆಯ್ತು, ನಿಂದು ಇನ್ನು ಪ್ರೀತಿಗೆ ಪಾತ್ರನಾಗಿದ್ದಾನೆ. ಇನ್ನು ಅವನಿಗೆ ಕೊಡಬೇಕಾದದ್ದು ಇನ್ನು ಪ್ರಪಂಚದಲ್ಲಿ ಏನೂ ಇಲ್ಲ. ಇನ್ನು ರಾಮದೇವರು ಆಂಜನೇಯ ಸ್ವಾಮಿಗೆ ಹೇಳ್ತಾರಲ್ಲ, ನಾನು ಏನು ಕೊಡಲಿ ನಿನಗೆ, ಅಯೋಧ್ಯೆ ಕೊಡಲಿಯಾ, ವೈಕುಂಠ ಕೊಡಲಿಯಾ, ನಾನು ನಿನಗೆ ಏನಂತ ಕೊಡ್ಬೋದು ಅಂತೇಳಿ, ನನಗೆ ನಿನಗೆ ಕೊಡಬೇಕಾದ ವಸ್ತು ಇನ್ನು ಏನಿಲ್ಲ ಅಂತ ರಾಮದೇವರು ಕೊನೆಗೆ ಏನು ಮಾಡ್ತಾರೆ, ಆಂಜನೇಯ ಸ್ವಾಮಿಯನ್ನು ಗಟ್ಟಿಗೆ ಆಲಿಂಗನ ಮಾಡಿ ಇದಕ್ಕಿಂತ ಹೆಚ್ಚು ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರೆ. ಅಂದರೆ ಇನ್ನು ನಾವು ಆಂಜನೇಯ ಸ್ವಾಮಿಯಲ್ಲಿ ರಾಮದೇವರು ಎಲ್ಲಿದ್ದಾರೆ, ಆಂಜನೇಯ ಸ್ವಾಮಿಯ ಕೈಯ ಒಳಗಡೆ ಇದ್ದಾರೆ. ಇನ್ನು ನಮಗೆ ಯಾವಾಗಲೂ ರಾಮದೇವರು ಬೇಕು ಅಂತ ಹೇಳ್ಬೇಕು, ಎಲ್ಲಿ ಎಲ್ಲಿ ಹೋಗ್ಬೇಕು, ಆಂಜನೇಯ ಸ್ವಾಮಿಯ ಕೈಯ ಒಳಗಡೆಯಿಂದ ಹೋಗ್ಬೇಕು, ಕಾಲು ಒಳಗಡೆಯಿಂದ ಹೋಗಿ ನಾವು ದೂರಬೇಕು ಮೇಲೆ, ಆಗ ನಮಗೆ ರಾಮದೇವರು ಸಿಗ್ತಾರೆ. ರಾಮದೇವರು ಹತೋಟಿ, ಆಂಜನೇಯ ಸ್ವಾಮಿಯ ಹತೋಟಿಯಲ್ಲಿದ್ದಾರೆ ರಾಮದೇವರು. ಸೊ ಹಾಗೆ ಕೃಷ್ಣ ಈ ರುಕ್ಮಿಣಿ ಸತ್ಯಭಾಮ ರುಕ್ಮಿಣಿಯರು ನೋಡ್ತಾರೆ, ಈ ಒಂದು ಮುಷ್ಟಿ ಅವಲಕ್ಕಿಗೆ ಎಲ್ಲ ಲೋಕಲೋಕಗಳೆಲ್ಲ ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಏನಾಗ್ತದೆ, ದೇವರ ಪ್ರೀತಿಗೆ ಪಾತ್ರರಾದ ಕೂಡಲೇ ಎಲ್ಲ ಲೋಕದ ಪ್ರತಿಯೊಂದು ಜೀವಿ ಶರಣಾಗಿ ಬಿಡ್ತಾನೆ ನಮಗೆ. ಇನ್ನು ಬೇರೆ ಮಾತು ಬರೋದಿಲ್ಲ ಯಾವ ಜೀವಿಯು ಅಯೋಧ್ಯೆ ನಮ್ಮ ಈ ಲೋಕದಲ್ಲಿ ಮಾತ್ರ ದೇವರಿಗೆ ಇಷ್ಟ ಆದವರು ಅಂತೇಳಿದರೆ, ಸಾಧುಗಳು ಅಂತೇಳಿದರೆ ಅದೊಂದು ಯಾವುದು ಸಮಾಜಕ್ಕೆ ಬೇಡವಾದ ವಸ್ತುವಾಗಿ ನೋಡೋದು. ಬೇರೆ ಪ್ರಪಂಚದಲ್ಲಿ ಈ ರೀತಿ ಅಲ್ಲ. ನಮ್ಮ ಊರಿನಲ್ಲೆಲ್ಲ ಸಾಧು ಅಂತೇಳಿದರೆ, ಸಾಧು ಅಂತೇಳಿದರೆ ಏನು ಮಾಡ್ತಾರೆ, ಈ ಒಂದು ನಾನೊಂದು ಎಮ್ಮೆ ತೊಗೊಂಡು ಬಂದಿದ್ದೇನೆ ಬರೀ ಸಾಧು ಅಂತೇಳಿ, ಅಂದರೆ ಅದು ಯಾವುದಕ್ಕೂ ಕೆಲಸಕ್ಕೆ ಬರೋಲ್ಲ, ಅದು ಸಾಧು ಅಂತೇಳಿ. ಇಲ್ಲ ಸಾಧುಗಳನ್ನು ಈಗ ಟ್ರೀಟ್ ಮಾಡುವ ವ್ಯವಸ್ಥೆ ಬೇರೆ. ನಮ್ಮ ಮನೆ ಹತ್ರ ಆದರೆ ಮಗು ಕೂಗಿದರೆ ಸ್ವಾಮಿಯನ್ನು ತೋರಿಸ್ತೇನೆ ನಿಮಗೆ ಬಾ ಅಂತೇಳಿ, ಮಗು ಅಂದರೆ ಸ್ವಾಮಿಗಳಂದರೆ ಒಂದು ರಾಕ್ಷಸರಾಗಿ ಅವರು ನೋಡಿದರೆ ಈ ಮಗು ಬೇಡ ಬೇಡ ಅಂತ ಹೆದರಿ ಊಟ ಮಾಡೋದು, ಹಾಲು ಕುಡಿಯೋದು, ಸ್ವಾಮಿಯವರನ್ನು ತೋರಿಸ್ತೇನೆ ಅಂತೇಳಿ. ಹಾಗೆಯೇ ಸಮಾಜದಲ್ಲಿ ಸಾಧು ಸಜ್ಜನರು ಅಂತ ಹೇಳಿದರೆ ಈ ಸಮಾಜದಲ್ಲಿ ಮಾತ್ರ ಆ ಒಂದು ಬೆಲೆ ಮಾಯದ ಮಾಯೆ ಅಥವಾ ಕಲಿಯೊಂದು ಪ್ರಭಾವದಿಂದ ಈ ಭೌತಿಕ ಪ್ರಪಂಚದಲ್ಲಿ ಸಾಧು ಸಜ್ಜನರಿಗೆ ಬೆಲೆ ಇಲ್ಲ. ಆದರೆ ಉಳಿದ ಪ್ರಪಂಚದಲ್ಲಿ ಹಾಗೆಲ್ಲ, ಉಳಿದ ಪ್ರಪಂಚದಲ್ಲಿ ಸಾಧು ಸಜ್ಜನರು ಅಂದರೆ ಇಷ್ಟೊಂದು ಬೆಲೆ ಇದೆ. ಹಾಗೆ ರುಕ್ಮಿಣಿ ಸತ್ಯಭಾಮ ನೋಡಿದ್ರು ಇವನು ಒಂದು ಮುಷ್ಟಿ ಅವಲಕ್ಕಿಗೆ ಇಷ್ಟೆಲ್ಲ ಅವನಿಗೆ ಕೊಟ್ಟಾಯಿತು, ಇನ್ನು ಎರಡನೇ ಮುಷ್ಟಿ ಅವಲಕ್ಕಿ ತೆಗೆದು ಬಾಯಲ್ಲಿ ಹಾಕಿದನಂತೇಳಿದ್ರೆ ಇನ್ನು ಆಯ್ತು, ಇನ್ನು ಬೇರೆ ಇನ್ನು ನಮಗೆ ಯಾರಿಗೂ ಫ್ರೀಡಮ್ ಇರಲಿಕ್ಕಿಲ್ಲ, ಸುಧಾಮನ ಮನೆಯಲ್ಲೇ ಕೆಲಸಕ್ಕೆ ಇರಬೇಕು ನಾವು ಅಂತ ಬೇಡ ಅಂತೇಳಿ ಸತ್ಯಭಾಮ ರುಕ್ಮಿಣಿಯರು ತಡೆದ್ರು. ಅಲ್ಲಿಂದ ಮತ್ತೆ ಕೃಷ್ಣ ಒಳ್ಳೆ ಇನ್ನೂ ಚಂದದ ಉಪಚಾರ ಮಾಡಿ ಕೃಷ್ಣನು ಪ್ರೀತಿಯಾಗಿರ್ತಕ್ಕಂಥ ಮಿತ್ರನನ್ನು ಕಳಿಸಿಕೊಡ್ತಿದ್ದಾನೆ ದ್ವಾರಕೆಯಿಂದ ಮತ್ತೆ ಈ ಕಡೆಗೆ ಅವನ ಮನೆಗೆ. ಬರುವಾಗ ಅಂತಃಪುರನೇ ಬದಲಾಯಿತು, ಅವನ ಊರು ಅವನ ಊರೇ ಬೇರೆ ಊರಿನಾಗೆ ಕಾಣ್ತಾ ಉಂಟು. ಅವನಿಗೆ ಅನಿಸ್ತಾ ಉಂಟು ಇದು ಬೇರೆ ಊರಿಗೆ ಬಂದಿದೆ, ನಾನು ದಾರಿ ತಪ್ಪಿ, ನಮ್ಮೂರಲ್ಲಿ ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇಲ್ಲ, ಅಲ್ಲಿ ಇಷ್ಟಿಷ್ಟು ಸುಂದರವಾದ ಸರೋವರಗಳು, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ತಾವರೆ ಹೂಗಳು, ಪ್ರತಿಯೊಂದು ಎದುರಲ್ಲಿ ಬರುವಂಥ ಈ ಗೋಡೆಗಳಲ್ಲಿ ಚಿನ್ನದಿಂದ ಅಲಂಕೃತವಾಗಿದೆ, ನವರತ್ನಗಳಿಂದ ಅಲಂಕೃತವಾಗಿದೆ, ದೇವತೆಗಳಾಗಿದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಕೆಲಸದವರು. ಕೃಷ್ಣ ಸುಧಾಮ
ಸುಧಾಮನನ್ನು ಪ್ರೀತಿಯಿಂದ ದೇವತಾ ಸ್ವರೂಪಿಗಳಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಸುಧಾಮನನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಅವರ ಮನೆಗೆ ಹೆಂಡತಿ ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಆಗಿದ್ದಾಳೆ. ಎಲ್ಲ ಚಿನ್ನಾಭರಣಗಳನ್ನೆಲ್ಲ ಹಾಕ್ಕೊಂಡು ಅಷ್ಟು ಸುಂದರವಾಗಿ ಇಷ್ಟೊಂದು ಇದು ಮಾಡಿ ಆ ರೀತಿಯಾಗಿದ್ದಾಳೆ. ಆ ರೀತಿ ಇದ್ದಾಗ ಕೃಷ್ಣನ ಒಂದು ಕೃಪೆ ಸುಧಾಮನಿಗೆ ನೆನಪಿಗೆ ಬರ್ತದೆ. ಕೃಷ್ಣನ ಒಂದು ಕೃಪೆಯಿಂದ ಈ ಎಲ್ಲ ಸೌಭಾಗ್ಯ ನನಗೆ ಒದಗಿತು ಅಂತೇಳಿ ಕೃಷ್ಣನನ್ನ ಮನಸ್ಸಲ್ಲೇ ನೆನೆಸ್ಕೊಳ್ತಾನೆ. ಆದರೂ ಕೂಡ ಯಾವ ರೀತಿಯ ಒಂದು ಗರ್ವ ಅವನಿಗೆ ಬರಲಿಲ್ಲ. ಯಾಕಂದರೆ ನಾವು ಭಗವಂತ ಕೊಟ್ಟ ವಸ್ತುವನ್ನು ನಾವು ಇದು ಮಾಡಬಾರ್ದು, ಭಗವಂತ ಕೊಟ್ಟ ಪ್ರೀತಿಯನ್ನು ನಾವು ನೆನೆಸ್ಕೊಳ್ಬೇಕು. ಅಲ್ಲ ಭಗವಂತನು ಆ ಭಗವಂತನು ಕೂಡ ನಾವು ಕೊಡುವಂಥ ವಸ್ತುವನ್ನು ನೋಡೋದಿಲ್ಲ, ಆ ವಸ್ತುವಿನ ಹಿಂದುಗಡೆ ಇರುವ ಪ್ರೀತಿಯನ್ನು ನೋಡ್ತಾನೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ಭಗವಂತ ಅವನು ನಮ್ಮೇಲೆ ನಮಗೆ ಏನು ಕೊಡಲಿಲ್ವಾ ಅದರ ಬಗ್ಗೆ ಚಿಂತನೆ ಮಾಡಬಾರ್ದು. ತನಗೆ ಕೊಟ್ಟದ್ರ ಬಗ್ಗೆ ತಾನು ಖುಷಿ ಪಡಬೇಕು. ತನಗೆ ಒಳ್ಳೆ ಶರೀರ ಕೊಟ್ಟಿದ್ದಾನೆ ಅಥವಾ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ರೀತಿಯ ಮನಸ್ಸು ಕೊಟ್ಟಿದ್ದಾನೆ, ಅವನ ಚಿಂತನೆಗೆ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯವನ್ನು ನಮಗೆ ಅನುಗ್ರಹಿಸ್ತಾನೆ. ಒಬ್ಬಳು ಒಮ್ಮೆ ಚಿನ್ನದೊಂದು ಮೂಗುತಿ ಇಟ್ಟಿದ್ದಾಳೆ, ವಜ್ರದ ಮೂಗುತಿ ಇಟ್ಕೊಂಡು ಆ ಊರಿನ ಬಾವಿ ಹತ್ರ ಹೋದ್ಲು. ಬಾವಿ ಹತ್ರ ಹೋಗಾಗ ವಜ್ರದ ಮೂಗುತಿ ನೋಡಿ ಇನ್ನು 10 ಮಂದಿ ಕೇಳ್ತಾರೆ ಅಂತೇಳಿ ಅವಳು ನೆನೆಸ್ಕೊಂಡ್ಲು. ಪಾಪ ನೀರೆಲ್ಲ ಸೇದೋರೆ ಕೂಡ ಯಾರು ಕೇಳಿಲ್ಲ, ಯಾರಮ್ಮ ಇದು ಚಿನ್ನದ ಮೂಗುತಿ ಮಾಡಿದ್ದು ಅಂತೇಳಿ. ಚಿನ್ನದ ಮೂಗುತಿ ಅದರಲ್ಲಿ ವಜ್ರದ ಕಲ್ಲು ಇಟ್ಟಿದ್ದಾಳೆ. ಸೊ ಎಲ್ಲ ಕಡೆ ಮುಖ ತೋರಿಸ್ತಾ ಹೋಗ್ತಾ ಇದ್ದಾಳೆ. ಎಲ್ಲರೂ ಅವರವರ ಬ್ಯುಸಿ, ಅವರವರ ಟೆನ್ಷನ್ ಅವರಿಗೆ ಉಂಟು. ಇವಳು ಚಿನ್ನದ ಮೂಗುತಿ ನೋಡ್ಲಿಕ್ಕೆ ಯಾರಿಗೆ ಟೈಮ್ ಉಂಟು? ಯಾರು ನೋಡಲಿಲ್ಲ. ಈಗಿನೇ ಸುತ್ತು ಬರ್ತಾ ಇದ್ದಾಳೆ ಚಿನ್ನದ ಮೂಗುತಿಯನ್ನು ತೋರಿಸಿ ಯಾರು ಚಿನ್ನದ ಮೂಗುತಿ ನೋಡ್ತಿಲ್ಲ. ಈ ಸಮಾಜದಲ್ಲಿ ಸ್ವಲ್ಪ ಫ್ರೀ ಅಂತ ಹೇಳಿದ್ರೆ ಈ ಸ್ವಾಮಿಗಳಿಗೆ ಹೆಚ್ಚು ರೆಸ್ಪಾನ್ಸ್ ಇರಲ್ಲ, ಸಂಸಾರ ಬಂಧನ ಸ್ವಲ್ಪ ಕಡಿಮೆ. ಹಾಗೆ ಸ್ವಾಮಿಗಳು ಎಲ್ಲ ಕಡೆ ತಿರುಗಿ ತಿರುಗಿ ಒಬ್ಬಳು ಕೂಡ ಚಿನ್ನದ ಮೂಗುತಿ ಇವಳು ನೋಡಲಿಲ್ಲ. ಇವಳು ಆದರೂ ಕೂಡ ನೋಡಿದವರಿಗಿಲ್ಲ, ಅವಳೇ ತೋರಿಸ್ತಿದ್ದಾಳೆ. ಗಂಡ ಮಾಡಿದ್ರಿ 4 ಲಕ್ಷ ಆಯಿತು ಚಿನ್ನದ ವಜ್ರದ್ದು ಎಲ್ಲ ಮದುವೆಗೆ ನಮ್ದು ಮೊದಲನೇ ವರ್ಷಕ್ಕೆ ಗಿಫ್ಟ್ ಕೊಟ್ಟದ್ದು ನಮ್ಮ ಗಂಡ ಹಾಗೆ ಹೇಗೆ ಅಂತೇಳಿ. ಆದರೂ ಅವರವರ ಚಿಂತನೆ ಪಾಪ ಯಾರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಿಲ್ಲ. ಕೊನೆಗೆ ಯಾರು ಇಲ್ಲದಿದ್ರು ಸ್ವಾಮಿಗಳು ಫ್ರೀ ಇರ್ತಾರೆ ಅಂತೇಳಿ ಸ್ವಾಮಿಗಳು ಒಂದು ಕಡೆ ಪ್ರವಚನ ಮಾಡುವಾಗ ಇವಳು ಏನು ಮಾಡಲಿ, ತನ್ನ ಮೂಗುತಿಯನ್ನು ನೋಡಲಿ ಅಂತೇಳಿ ಆವಾಗ ಅವಾಗ ಹೋಗಿ ನಮಸ್ಕಾರ ಮಾಡೋದು ಮತ್ತು ಹೇಳೋದು. ಹತ್ರದಲ್ಲಿ ಕೂತು ನಮಸ್ಕಾರ ಮಾಡಿ ಹೇಳುವಾಗ ಇವಳದು ಮೂಗುತಿ ಕಾಣ್ತದೆ. ಸ್ವಾಮಿಗಳಾದರೆ ಕೇಳಿದ್ರೆ ಒಂದು ಮಾತು ಹೇಳೋಣ, ನಮ್ಮ ಗಂಡ ಮಾಡಿದ್ರಿ ವಜ್ರದ್ದು ಅಂತೇಳಿ ನಮಸ್ಕಾರ ಮಾಡಿ ಹೇಳ್ತಾಳೆ. ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಾಮಿಗಳು ಕೇಳಿಲ್ಲ. ಮತ್ತೆ ಪಾಪ ಎಲ್ಲರಿಗೆ ಹೇಳಿದಾಗ ಅವಳು ಹೇಳಿದ್ದು, ನಮ್ಮ ಗಂಡ ಮಾಡಿಕೊಟ್ಟದ್ದು ಇದು ವಜ್ರದ ಮೂಗುತಿ, ತುಂಬ ಬೆಲೆ ಬಾಳೋದು ವಜ್ರ, ಬೇರೆಯವರಿಂದ ತಗೊಂಡು ಬಂದಿದ್ದಾರೆ ಹಾಗೆ ಹೇಳಿದ್ರು. ಸಾಧುಗಳಿಗೆ ಸ್ವಲ್ಪ ಅವ್ರಿಗೆ ಗೊತ್ತಾಯ್ತು ಇವಳಿಗೆ ಯಾವ ಕಾಲದಲ್ಲಿ ಯಾವ ಜ್ಞಾನ ಕೊಡಬೇಕು ಅಂತೇಳಿ. ಸಾಧು ಹೇಳಿದ್ರು, ನೋಡಮ್ಮ ಆ ಮೂಗುತಿ ಬಗ್ಗೆ ಇಷ್ಟೊಂದು ನನ್ನ ಗಂಡ ಮಾಡಿಕೊಟ್ಟದ್ದು ಇಷ್ಟು ಬೆಲೆ ಬಾಳುವಂಥದ್ದು ಹಾಗೆಲ್ಲ ಹೇಳ್ಕೊಂಡು ಸುತ್ತು ಬರ್ತಿದ್ದೆಯಲ್ಲ, ಆ ಮೂಗು ಕೊಟ್ಟ ದೇವರನ್ನು ಸ್ವಲ್ಪ ಅದು ನೆನಪಿಸ್ತೀಯಾ ಅಂತ ಹೇಳಿದ್ರು. ದೇವರು ಮೂಗು ಕೊಟ್ಟ ಕಾರಣ ನೀನು ಮೂಗುತಿಗೆ ನಿಟ್ಟದ್ದು. ಒಂದು ವೇಳೆ ನಮಗೆ ಚಪ್ಪಟ್ಟಾಗಿ ಮಾಡಿದರೆ ಮೂಗೆ ಇಲ್ಲದಿದ್ದರೆ ಈ ಮೂಗುತಿ ಇಟ್ಕೊಂಡು ನಾವು ಎಲ್ಲಿ ಸಿಗ್ಬೋದು? ಆದರೆ ಆದ ಕಾರಣ ದೇವರು ಕೊಟ್ಟಂಥ ಸೌಭಾಗ್ಯವನ್ನು ನಾವು ನೆನೆಸಿ ತೃಪ್ತರಾಗಬೇಕು ವಿನಃ ನಮಗೆ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತೇಳಿ ಅದರಿಂದ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ದೇವರು ನಮಗೆ ಬೆಲೆ ಬಾಳೋ ಕಿಡ್ನಿಗಳನ್ನು ಕೊಟ್ಟಿದ್ದಾನೆ, ಬೆಲೆ ಬಾಳ್ದು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಬೆಲೆ ಬಾಳೋ ಹೃದಯವನ್ನು ಕೊಟ್ಟಿದ್ದಾನೆ. ಒಂದೊಂದು ಪಾರ್ಟ್ ಡ್ಯಾಮೇಜ್ ಆದರೆ ಎಷ್ಟು ಲಕ್ಷ ಖರ್ಚಾಗ್ತದೆ, ಕೆಲವು ಖರ್ಚು ಮಾಡಿದ್ರೆ ಸಿಗುತ್ತೆ ಅಲ್ಲ. ಅಷ್ಟೊಂದು ಇದು ಫ್ರೀಯಾಗಿ ಕೊಟ್ಟಿದ್ದಾನೆ. ಅದು ಯಾರಿಗೆ, ಅವನು ಬೇಡ ಅಂತ ರಿಜೆಕ್ಟ್ ಮಾಡಿ ಬಂದವರಿಗೆ 4 ಲಕ್ಷದ ಕಿಡ್ನಿ, 2.5 ಎಷ್ಟು ಕೋಟಿಗಟ್ಟಲೆ ವ್ಯಾಲ್ಯೂದು ಹೃದಯಗಳು ಎಲ್ಲ. ಕೆಲವು ಹೃದಯಗಳು ಬ್ರೇಕ್ ಆಗಿರ್ತದೆ, ಕೆಲವು ಬ್ರೇಕ್ ಆಗದ ಹೃದಯಗಳು ಭಗವಂತನ ಬಗ್ಗೆ ಚಿಂತನೆ ಮಾಡಿಕೊಂಡು ಬೆಳೆಯುವಂಥ ಒಬ್ಬೊಬ್ಬರು ವ್ಯಕ್ತಿತ್ವ ನೋಡೋಕೆ ಎಷ್ಟೊಂದು ವ್ಯಾಲ್ಯೂ ಕೊಡ್ಬೋದು ಅವ್ರಿಗೆ. ಅನ್ಲಿಮಿಟ್ ನಮಗೆ ಅಷ್ಟು ಬೆಲೆ ಕೊಡ್ಬೋದು. ಅಯ್ಯೋ ದೇವರವರು ನಮಗೆ ಕೊಟ್ಟಿದ್ದಾರಲ್ಲ ಅಂತ ನಾವು ಸಂತೋಷ ಪಡಬೇಕು. ನಮ್ಮನ್ನು ಅವರ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಅದಕ್ಕೋಸ್ಕರ ಅವರು ಪಡುವಂಥ ಕಷ್ಟ, ಪ್ರತಿಯೊಂದು ಜೀವಿಯನ್ನು ಭಗವಂತನ ಬಳಿಗೆ ಹೇಗಾದರೂ ಕರ್ಕೊಂಡು ಹೋಗಬೇಕು ಅಂತ ರಾತ್ರಿ ಹಗಲು ನಮಗೋಸ್ಕರ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡೋದು, ಆಧ್ಯಾತ್ಮಿಕವಾಗಿ ನಮಗೆ ಪ್ರವಚನವನ್ನು ಇದು ಮಾಡೋದು, ಆಧ್ಯಾತ್ಮಿಕ ಭಗವಂತನ ಬಗ್ಗೆ ಶ್ಲೋಕಗಳನ್ನು ಹೇಳೋದು, ತನ್ನ ಜೀವನವನ್ನೆಲ್ಲ ಇನ್ನೊಬ್ಬರಿಗೋಸ್ಕರ ಮುಡಿಪಾಗಿರ್ತಂಥ ವ್ಯಕ್ತಿಗಳನ್ನು ಕಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದ ವಾತಾವರಣವನ್ನು ಏರ್ಪಾಡು ಮಾಡಿದ್ದಾನೆ. ಅದನ್ನೆಲ್ಲ ನಾವು ನೆನೆಸಿ ನಾವು ಭಾಗ್ಯವಂತರು, ಇದು ಭಾಗ್ಯ ಇದು ಭಾಗ್ಯ ಅಂತೇಳಿ ನಾವು ಮನಸ್ಸಲ್ಲಿ ಕೃಷ್ಣನಿಗೆ ಥ್ಯಾಂಕ್ಸ್ ಹೇಳಬೇಕೆ ವಿನಃ ದೇವರು ಕೊಡದ ವಸ್ತುವನ್ನು ನಾವು ಚಿಂತೆ ಮಾಡಬಾರ್ದು. ಹಾಗೆ ಕೃಷ್ಣ ಸುಧಾಮ ನೋಡ್ತಾನೆ ಆ ಚಿನ್ನಾಭರಣಗಳನ್ನು ನೋಡಿ ಅವನೇನು ಖುಷಿ ಪಡಲಿಲ್ಲ. ದೇವರಿಗೆ ನನ್ನ ಮೇಲಿರುವಂಥ ಪ್ರೀತಿ ಎಷ್ಟು ಅಂತೇಳಿ
ನೋಡಿದ ತನ್ನ ತನ್ನ ಕಷ್ಟಗಳನ್ನು ನಾನು ಹೇಳದಿದ್ರು ಕೂಡ ಅವನಿಗೆ ಅರ್ಥ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಸುಖವಾಗಿಡಬೇಕು ಅಂತ ದೇವರು ಎಷ್ಟೊಂದು ತನ್ನ ಮೇಲೆ ಕೃಪೆ ಮಾಡಿದ ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಹಾಗೆ ಅವನು ಕೂಡ ಸುಧಾಮ ಕೂಡ ತನ್ನ ಪ್ರೀತಿಯಿಂದ ತಗೊಂಡು ಬಂದಂತಹ ಅವಲಕ್ಕಿಯನ್ನು ದೇವರು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಇವಳು ಹೇಳ್ತಾಳೆ, ನಾನು ಅಷ್ಟೊಂದು ಪ್ರೀತಿಯಿಂದ ಕೃಷ್ಣನಿಗೆ ಅವಲಕ್ಕಿ ನಾನು ತಗೊಂಡು ಬರಲಿಲ್ಲಲ್ಲ, ಕೃಷ್ಣ ಅವಲಕ್ಕಿಯಿಂದ ಕೃಷ್ಣನ ಸುಧಾಮ ಕೃಷ್ಣನ ಪ್ರೀತಿಗೆ ಪಾತ್ರನಾಗಿದ್ದಾನಲ್ಲ, ಆದರೆ ನಾನು ಭಗವಂತನ ಪ್ರೀತಿಗೆ ಪಾತ್ರರಾಗಿಲ್ಲ, ನಾನು ದೇವರಿಗೋಸ್ಕರ ಏನಾದರೂ ಒಂದು ಕೊಂಡೋಗ್ಬೇಕು ಅಂತ ಆಶೆ ನನ್ನಲ್ಲಿ ಹುಟ್ಟಲಿಲ್ವಲ್ಲ, ನಾನು ಯಾಕೆ ಇಲ್ಲಿರಬೇಕು ಅಂತೇಳಿ ತಾನು ಹೊರಡ್ತೇನೆ ಅಂತೇಳಿ ರಾಮಾನುಜರ ಬಳಿಯಲ್ಲಿ ಹೇಳ್ತಾಳೆ. ಆವಾಗ ಅವರು ಮತ್ತೆ ಬೇಡ ಅಂತಾರೆ, ಇಷ್ಟೊಂದು ಜ್ಞಾನ ನಿಮ್ಗೆ ಇರಬೇಕಾದ್ರೆ ಇಲ್ಲೇ ಹೋಗ್ಬೇಕಾಗಿಲ್ಲಮ್ಮ, ನೀನು ಇಲ್ಲಿರುವ ಅಂತ ಹೇಳುವಾಗ ಮತ್ತೆ ಅವಳು ಹೇಳ್ತಾಳೆ, ನಾನು ಆಯುಧಗಳನ್ನು